अभ्रमं भंगरहितं विमलं अजरं सदा आनंदतीर्थमतुलं भजेतापत्रयापहं श्रीमदानंदतीर्थार्यपादपंकजरेणवः पवित्रयन्तु मां नित्यं पापपाटनपंडिताः। मिथ्या सिद्धांत दुर्धांत विध्वंसन विचक्षणः जयतीर्थाख्यतरणी भासतान्नो हतंबरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयागत्मजित्तार्थसिद्धये तपो विद्याविरक्त्यादि सद्गुणौ घाकरानहं वादिराजगुरुन्वन्दे हयग्रीवपदाश्रयान्। नमस्ते राघवेन्द्रार्य सत्यधर्मकृपानिधे भावदीपं समुज्ज्वाल्य विश्वदीपं प्रकाशया हंसकूटमहाचार्यं सत्यध्यानसुचक्षितं विद्यामान्यगुरुं वन्दे विद्वत्पद्मदिवाकरम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभमाद्यमीशं वन्दे भवद्भ्रममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। देवं नारायणं नत्वा सर्वदोषविवर्जितं परिपूर्णगुरुंश्चान् गीतार्थं वक्ष्यामि लेशतः। यदा ते मोहकलिलं बुद्धिर्व्यतितरिष्यति तदा गन्तासि निर्वेदं श्रोतव्यस्य श्रुतस्य च। ಈ ಶ್ಲೋಕದಲ್ಲಿ ಅರ್ಜುನ ಪ್ರಶ್ನೆ ಮಾಡಿದಾಗ ಕೃಷ್ಣ ಉತ್ತರ ಹೇಳ್ತಾ ಇದ್ದಾನೆ. ಈ ಸಾತ್ವಿಕ ಕರ್ಮ ಅರ್ಥಾತ್ ನಿವೃತ್ತಿ ಕರ್ಮ, ಕರ್ಮಯೋಗ, ಭಗವದರ್ಪಣ ಬುದ್ಧಿಯಿಂದ ಫಲಸ್ನೇಹವನ್ನು ತೊರೆದು ಫಲತ್ಯಾಗ ಮಾಡಿ ಭಗವದರ್ಪಣ ಬುದ್ಧಿಯಿಂದ ಮಾಡ್ತಕ್ಕಂತಹ ಕರ್ಮಯೋಗ, ಅದನ್ನು ನಿವೃತ್ತಿ ಕರ್ಮ ಅಂಥೇಳಿ, ಭಾಗವತ ಧರ್ಮ ಅಂಥೇಳಿ, ಅದಕ್ಕೆ ಅನೇಕ ಹೆಸರಿದೆ. ಅಂತಹ ಕರ್ಮಯೋಗವನ್ನು ಎಲ್ಲಿವರೆಗೆ ಮಾಡಬೇಕು ಎಂಬುದಾಗಿ ಅರ್ಜುನ ಕೇಳಿದಾಗ ಕೃಷ್ಣ, ಮೋಹಕಲಿಲ, ಬುದ್ಧಿಯಲ್ಲಿ, ನಿನ್ನ ಬುದ್ಧಿಯಲ್ಲಿ ಯಾವಾಗ ತಪ್ಪು ತಿಳುವಳಿಕೆ ತತ್ವದ ಬಗ್ಗೆ ಇರುತ್ತೆ ಅದು ಹೋಗುವ ತನಕ ನೀನು ಈ ನಿವೃತ್ತಿ ಕರ್ಮವನ್ನು ಅನುಷ್ಠಾನ ಮಾಡ್ತಾ ಇರಬೇಕು. ಶಾಸ್ತ್ರ ಶ್ರವಣ, ಮನನ, ಧ್ಯಾನ ಇದು ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ನೇರ ಸಾಧನವಾದರೆ ಅದರ ಅಂಗಭೂತವಾಗಿ ಮಾಡ್ತಕ್ಕಂತಹದ್ದು ನಿವೃತ್ತಿ ಕರ್ಮ, ಕರ್ಮಯೋಗ. ಅದು ಅಂತಃಕರಣ ಶುದ್ಧಿ ಸಂಪಾದಕವಾಗಿ ನಮಗೆ ಶ್ರವಣ ಮನನಾದಿಗಳಿಂದ ಜ್ಞಾನ ಹುಟ್ಟಬೇಕಾದ್ರೆ ಅಂತಃಕರಣ ಶುದ್ಧಿ ಇರಬೇಕು. ಯಾಕೆ ಮನಶುದ್ಧಿವಿಲ್ಲದ ಬಗ್ಗೆ ಮಂತ್ರದ ಫಲವೇನು? ಹಾಗಾಗಿ ಶ್ರವಣ ಮನನಾದಿಗಳನ್ನು ನಾವು ಮಾಡಿ ಅದು ನಮಗೆ ಫಲಪ್ರದ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಬೇಕಾದ್ರೆ ಅದಕ್ಕೆ ಅಂಗ ಅವಶ್ಯಕ. ಯಾವುದಂಗ? ನಿಷ್ಕಾಮ ಕರ್ಮ. ಅದನ್ನು ಮಾಡ್ತಾ ಇದ್ರೆ ಅಂತಃಕರಣ ಶುದ್ಧಿ ಆಗುತ್ತೆ. ಶುದ್ಧ ಅಂತಃಕರಣದಿಂದ ನಾವು ಶ್ರವಣ ಮನನಾದಿಗಳನ್ನು ಮಾಡಿದಾಗ ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗುತ್ತೆ. ಒಂದು ವೇಳೆ ನಿಷ್ಕಾಮ ಕರ್ಮವನ್ನು ನಾವು ಮಾಡಿಲ್ಲ ಅಂದರೆ ಅಶುದ್ಧವಾದ ಮನಸ್ಸಿನಿಂದ ಎಷ್ಟೇ ಶ್ರವಣ ಮನನ ಮಾಡಿದರೂ ಕೂಡ ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗುವುದಿಲ್ಲ. ಹಾಗಾಗಿ ಶ್ರವಣ ಮನನಾದಿಗಳು ಅಪರೋಕ್ಷ ಜ್ಞಾನ ಎಂಬ ದೊಡ್ಡ ಪ್ರಯೋಜನವನ್ನು ಹುಟ್ಟಿಸಬೇಕಾದ್ರೆ, ಉಂಟು ಮಾಡಬೇಕಾದ್ರೆ ಸಹಾಯ ಮಾಡತಕ್ಕಂಥದ್ದು ಯಾವುದು? ಅಂತಃಕರಣ ಶುದ್ಧಿಯನ್ನುಂಟು ಮಾಡುವ ಮೂಲಕ ಶ್ರವಣ ಮನನಾದಿಗಳಿಗೆ ಆ ಅಪರೋಕ್ಷ ಜ್ಞಾನ ಎಂಬಂತಹ ಒಂದು ಕಾರ್ಯವನ್ನು ಹುಡುಕಲಿಕ್ಕೆ ಹೆಲ್ಪ್ ಸಹಾಯ ಮಾಡ್ತಕ್ಕಂಥದ್ದು ಯಾವುದು? ನಿಷ್ಕಾಮ ಕರ್ಮಯೋಗ. ಹಾಗಾಗಿ ಆ ಜ್ಞಾನ ಬಂದು ಮೋಹ ಮಿಥ್ಯಾಜ್ಞಾನ ಎಂದು ಹೋಗುವ ತನಕ ನಾವು ಈ ನಿಷ್ಕಾಮ ಕರ್ಮವನ್ನು, ನಿವೃತ್ತಿ ಕರ್ಮವನ್ನು ಅನುಷ್ಠಾನ ಮಾಡ್ತಾ ಇರಬೇಕು ಅಂತ ಹೇಳಿದ ಕೃಷ್ಣ. ಯದಾತೇ, ಯಾವಾಗ ನೀನು ಆ ಮಿಥ್ಯಾಜ್ಞಾನ ಹೋಗಿ, ಗೊಂದಲ ಹೋಗಿ ತತ್ವ ನಿಶ್ಚಯವಾಗತ್ತೆ, ಆವಾಗ ನೀನು ಇಷ್ಟೊತ್ತರೆಗೆ ಶ್ರವಣ ಮನನಾದಿಗಳನ್ನು ಮಾಡ್ತಾ ಇದೆಯಾ, ಇನ್ನು ಮುಂದೂ ಮಾಡ್ತಾ ಇದೆಯಾ, ಈಗ ಮಾಡಿದ್ದು ಇನ್ನು ಮುಂದೆ ಮಾಡಲಿರುವ ಶ್ರವಣ ಮನನಾದಿಗಳು, ಅದರ ಜೊತೆಗೆ ನೀನೇನೊಂದು ಅದರ ಅಂಗಭೂತವಾಗಿ ಕರ್ಮಾನುಷ್ಠಾನ ಮಾಡಿದ್ದಿ, ಇದೆಲ್ಲದಕ್ಕೂ ಕೂಡ ಫಲವನ್ನು ಚೆನ್ನಾಗಿ ಪಡೆದ ಹಾಗಾಯಿತು. ಯಾವಾಗ? ನಿತ್ಯಾಜ್ಞಾನ ನಿವೃತ್ತಿಯಾದರೆ. ನಿತ್ಯಾಜ್ಞಾನ ನಿವೃತ್ತಿಪೂರ್ವಕ ತತ್ವಜ್ಞಾನವನ್ನು ಪಡೆದ್ರೆ ನೀನು ಶ್ರವಣ ಮನನಾಗಿ ಮಾಡಿದ್ದಕ್ಕೆ, ಇನ್ನು ಮುಂದೆ ಮಾಡಲಿರುವಂತಹದ್ದಕ್ಕೆ, ಅದರ ಅಂಗಭೂತವಾಗಿ ನೀನು ಮಾಡಿದ ನಿಷ್ಕಾಮ ಕರ್ಮಕ್ಕೆ ಫಲ ಸಿಕ್ಕಿದ ಹಾಗಾಯಿತು. ಅದು ದೊಡ್ಡ ಲಾಭ ಅಂತ ಕೃಷ್ಣ ಹೇಳಿ ಅದನ್ನು ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತೆ ನಿಶ್ಚಲ
ಸಮಾಧೌ ವಚರಾ ಬುದ್ಧಿ ತದಾ ಯೋಗ ಮಮಾಪ್ಸ್ಯಸಿ ಅಂತ. ಅಂದರೆ ಒಟ್ಟಿಗೆ ಮೂರು ಮಜಲು, ಮೂರು ಹಂತ ಅವಸ್ಥೆ ಇರುತ್ತೆ. ಅಧಮಾವಸ್ಥೆ, ಮಧ್ಯಮಾವಸ್ಥೆ, ಉತ್ತಮಾವಸ್ಥೆ ಅಂತ. ನಾವು ನಿಷ್ಕಾಮ ಕರ್ಮಾನುಷ್ಠಾನ ಮಾಡುವಾಗ ಮೊದಲನೇದ್ದು ಅಧಮಾವಸ್ಥ, ಅರ್ಥಾತ್ ನಮಗೆ ಶ್ರುತಿಯ ಬಗ್ಗೆ ನಮ್ಮ ಶ್ರುತಿಗೆ ವಿರುದ್ಧವಾಗಿ ನಮ್ಮ ಬುದ್ಧಿ ಇರುತ್ತೆ. ಶ್ರುತಿ ಹೇಳುವ ಅರ್ಥ ಒಂದು, ನಾವು ನಮ್ಮ ಬುದ್ಧಿಯಲ್ಲಿ ತಿಳ್ಕೊಂಡದ್ದೇ ಬೇರೆ. ಹಾಗಾಗಿ ಶ್ರುತಿಗೆ ವಿರುದ್ಧವಾಗಿ ನಮ್ಮ ಬುದ್ಧಿ ಇರುತ್ತೆ. ಶ್ರುತಿ ಒಂದು ಅಭಿಪ್ರಾಯವನ್ನು ಹೇಳಿದರೆ ನಮ್ಮ ಬುದ್ಧಿ ಇನ್ನೊಂದು ಅರ್ಥವನ್ನು, ಶ್ರುತಿಗೆ ವಿರುದ್ಧವಾದ ಅರ್ಥವನ್ನು ವಿಷಯೀಕರಿಸ್ತಾ ಇದೆ. ಹಾಗಾಗಿ ಶ್ರುತಿಗೆ ವಿರುದ್ಧವಾದ ನಮ್ಮ ಬುದ್ಧಿ ಇರುತ್ತದೆ. ಆ ಹಂತದಲ್ಲಿ ನಾವು ಕರ್ಮಾನುಷ್ಠಾನ ಮಾಡ್ತಾ ಮಾಡ್ತಾ ಶ್ರವಣಾದಿಗಳನ್ನು ಮಾಡಿದರೆ ಆವಾಗ ನಮಗೆ ಮೊದಲು ಅನ್ಯಥಾ ಶ್ರುತಿ ವಿರುದ್ಧವಾಗಿ ಅರ್ಥವನ್ನು ವಿಷಯೀಕರಿಸ್ತಾ ಇರ್ತದೆ. ಯಾರ್ಯಾರೋ ಏನೇನೋ ಹೇಳ್ತಾ ಇದ್ದದ್ದನ್ನು ಅದರಿಂದ ಅದರ ಬುದ್ಧಿಯಲ್ಲಿ ಸ್ವಲ್ಪ ಗೊಂದಲ ಉಂಟಾಗುತ್ತೆ. ಹೀಗೋ ಹಾಗೋ ಅಂತ ಗೊಂದಲವೂ ಇರುತ್ತೆ. ಆ ಹಂತದಲ್ಲಿ ನಿಷ್ಕಾಮ ಕರ್ಮಾನುಷ್ಠಾನವನ್ನು ಮಾಡ್ತಾ ಶ್ರವಣಾದಿಗಳನ್ನು ಮಾಡಿದರೆ, ಶ್ರವಣ ಮನನಾದಿಗಳನ್ನು ಮಾಡಿದರೆ ಆವಾಗ ಏನಾಗತ್ತೆ ಅಂದರೆ ನಮಗೆ ತತ್ವದಲ್ಲಿ ನಿಶ್ಚಲವಾದ ಬುದ್ಧಿ ಬರುತ್ತೆ. ಸ್ಥಾಸ್ಯತಿ ಅಂದರೆ ಅದೇನಾಗತ್ತೆ ಅಂದರೆ ಶ್ರುತಿ ವಿಪ್ರತಿಪನ್ನಾತೆ ಯಥಾ ಸ್ಥಾಸ್ಯತಿ ನಿಶ್ಚಲ. ಗೊಂದಲ ಹೋಯಿತು. ಯಾಕೆ? ಶ್ರವಣ ಮನನಾದಿಗಳನ್ನು ಮಾಡಿದಾಗ ಅಜ್ಞಾನ ಹೋಯಿತು, ವಿಪರಿಜ್ಞಾನ ಸಂಶಯ ಹೋಯಿತು, ಶ್ರುತಿ ವಿರುದ್ಧವಾದ ಅರ್ಥವನ್ನು ಬುದ್ಧಿ ವಿಷಯೀಕರಿಸ್ತಾ ಇತ್ತು. ಅಲ್ಲಿ ಗೊಂದಲ ಇತ್ತು, ಹಾಗೋ ಹೀಗೋ ಅಂತ ತತ್ವದ ಬಗ್ಗೆ. ಆ ತತ್ವದ ಬಗ್ಗೆ ಗೊಂದಲ ಹೋಗುತ್ತೆ ನಿಷ್ಕಾಮ ಕರ್ಮಾನುಷ್ಠಾನ ಮಾಡ್ತಾ, ಗುರುಮುಖೇನ ಶ್ರವಣವನ್ನು ಮಾಡಿ, ಕೊನೆಗೆ ಸ್ವಂತವಾಗಿ ಮತ್ತೆ ಮತ್ತೆ ಚರ್ಚೆ ಮಾಡಿದಾಗ ಸಂಶಯ ವಿಪರೀತ ಜ್ಞಾನ ಹೊರಟು ಹೋಗುತ್ತೆ. ಆಗ ಪರೋಕ್ಷ ನಿಶ್ಚಯ, ದೃಢವಾದ ಪರೋಕ್ಷ ನಿಶ್ಚಯ ಆಗುತ್ತೆ. ತತ್ವದಲ್ಲಿ ನಮ್ಮ ಬುದ್ಧಿ ನಿಶ್ಚಲವಾದ ಹಾಗೋ ಹೀಗೋ ಅಥವಾ ಹೀಗೆ ಅಂತ ವಿರುದ್ಧವಾದ ಶ್ರುತಿಗೆ, ಶ್ರುತ್ಯರ್ಥಕ್ಕೆ ವಿರುದ್ಧವಾಗಿ ನಮ್ಮ ಬುದ್ಧಿ ವಿಷಯೀಕರಿಸುವುದಿಲ್ಲ, ಅಥವಾ ಡೋಲಾಯಮಾನವೂ ಆಗುವುದಿಲ್ಲ. ಪರೋಕ್ಷ ನಿಶ್ಚಯ ದೃಢವಾಗತ್ತೆ. ಮೊದಲು ಗೊಂದಲ ಇತ್ತು, ಶ್ರುತಿ ವಿರುದ್ಧಾರ್ಥವನ್ನು ವಿಷಯೀಕರಿಸ್ತಾ ಇತ್ತು, ಅದರಲ್ಲಿ ಗೊಂದಲ ಇತ್ತು. ಆ ಹಂತದಲ್ಲಿ ಕರ್ಮಾನುಷ್ಠಾನ ಮಾಡ್ತಾ ಶ್ರವಣ ಮನನಾದಿಗಳನ್ನು ಮಾಡಿದಾಗ ದೇವರ ಅನುಗ್ರಹದಿಂದ, ಭಗವಂತ ಅನುಗ್ರಹದಿಂದ, ಗುರುಗಳ ಉಪದೇಶದ ಪ್ರಭಾವದಿಂದ, ಮನನದ ಪ್ರಭಾವದಿಂದ ಪರೋಕ್ಷ ನಿಶ್ಚಯ ದೃಢವಾಯಿತು. ಧ್ಯಾನ ನಿಶ್ಚಿತ ತತ್ವಸ್ಯ, ತತ್ವ ನಿಶ್ಚಯ ಆಯಿತು. ತತ್ವದಲ್ಲಿ ಪರೋಕ್ಷ ನಿಶ್ಚಯ, ಅಚಲವಾದ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಇನ್ನೂ ಆಗಿಲ್ಲ. ಆ ಹಂತದಲ್ಲಿ ತತ್ವದ ಬಗ್ಗೆ ಪರೋಕ್ಷ ನಿಶ್ಚಯ ಆದಾಗ, ಅಚಲವಾದ ಪರೋಕ್ಷ ಜ್ಞಾನ ಏನಿದೆ ಆವಾಗ ನಮಗೆ ಗೊಂದಲ ಇಲ್ಲದಿಂದಾಗಿ ಏಕಾಗ್ರ ಚಿತ್ತದಿಂದ ನಾವು ದೇವರನ್ನು ಧ್ಯಾನ ಮಾಡ್ತೇವೆ. ಆವಾಗ ನಾವು ಸಮಾಧಿ ಅವಸ್ಥೆಗೆ, ಆ ಸಮಾಧಿಯ ಸೋಪಾನವನ್ನು ಏರ್ತೇವೆ. ಆ ಸಮಾಧಿಯಲ್ಲಿ ಎರಡು ಥರದ ಸಮಾಧಿ. ಸಮಾಧಿಯಲ್ಲಿರುವಾಗ ಅಲ್ಲೇ ನಮ್ಮ ಮನಸ್ಸು, ಅದು ಸಮಾಧಿ, ಸಂಪ್ರಜ್ಞಾತ ಸಮಾಧಿ, ಬಾಹ್ಯ ಪ್ರಪಂಚದ ಎಚ್ಚರ ಇರ್ತಾ ಇದೆ. ಆವಾಗ ಧ್ಯಾನ ಮಾಡುವಾಗ ಪ್ರಯತ್ನ ಇಲ್ಲದೇನೆ ಧ್ಯಾನ ಮಾಡೋದು ಸಮಾಧಿ, ಬಾಹ್ಯ ಪ್ರಪಂಚದ ಎಚ್ಚರ ಇರುತ್ತೆ. ಅದಾದ ನಂತರ ಅದು ಮತ್ತೆ ಪಕ್ವಾವಸ್ಥೆ ಬಂದಾಗ ಅಸಂಪ್ರಜ್ಞಾತ ಸಮಾಧಿ, ಆ ಅವಸ್ಥೆಗೆ ಇರ್ತೇವೆ. ಅಲ್ಲಿಯಂತೂ ಭಗವಂತನ ದರ್ಶನ ಆದ್ರಿಂದಾಗಿ ನಮಗೆ ಅಲ್ಲಿ ಬಾಹ್ಯ ಪ್ರಪಂಚದಲ್ಲಿ ನಮ್ಮ ಮನಸ್ಸು ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಬೇರೆ ತಾಡನ ಮಾಡಿದರೂ ನಮಗೆ ಎಚ್ಚರವಾಗುವುದಿಲ್ಲ. ಹಾಗಾಗಿ ದೇವರಲ್ಲೇ ಆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಭಗವದ್ ದರ್ಶನದಿಂದ ನಮ್ಮ ಮನಸ್ಸು ಅಚಲವಾಗಿರುತ್ತೆ. ನಮ್ಮ ಬುದ್ಧಿ ನೋಡಿ, ಮೊದಲು ನಮ್ಮ ಬುದ್ಧಿ ಚಂಚಲವಾಗಿತ್ತು, ಹಾಗೋ ಹೀಗೋ ಅಂತ ತತ್ವದ ಬಗ್ಗೆ ಬಹಳ ಗೊಂದಲದಲ್ಲಿತ್ತು. ವೇದಕ್ಕೆ ವಿರುದ್ಧವಾದ ಅರ್ಥವನ್ನೇ ವಿಷಯೀಕರಿಸ್ತಾ ಇತ್ತು. ಶ್ರವಣ ಮನನಾದಿಗಳು ಮಾಡ್ತಾ ಅಂತ ಕಣ ಶುದ್ಧಿಗೋಸ್ಕರ ಪರ ಕರ್ಮಾನುಷ್ಠಾನ ಮಾಡ್ತಾ ಶ್ರವಣ ಮನನಾದಿಗಳಿಂದ ಧ್ಯಾನ ಮಟ್ಟದಲ್ಲಿ ಹೇಳಲಿಕ್ಕೆ ಉಪಯುಕ್ತವಾದಂಥ ಪರೋಕ್ಷ ತತ್ವ ನಿಶ್ಚಯ ಆಯಿತು. ಅದಾದ ನಂತರ ನಾವು ಮತ್ತೆ ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಗೇರಿದಾಗ ದೇವರನ್ನೇ ಕಾಣ್ತೇವೆ. ದೇವರ ದರ್ಶನದಿಂದ ನಮಗೆ ಆನಂದ ಸಮದಲ್ಲಿ ನಾವು ಮುಳುಗಿದಾಗ ಅಲ್ಲಿ ನಮ್ಮ ಬುದ್ಧಿ ಅಲ್ಲೇ ಸ್ಥಿರವಾಗಿರುತ್ತೆ. ನೋಡಿ, ಇದು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಮನಸ್ಸು ಭಗವಂತನಲ್ಲೇ ನೆಲೆ ನಿಲ್ತದೆ. ಈ ಹಂತಕ್ಕೆ ತಲುಪಬೇಕು. ಮೊದಲು ಪರೋಕ್ಷವಾಗಿ ತತ್ವ ನಿಶ್ಚಯ ಆಯಿತು, ಅದನಂತರ ಅಪರೋಕ್ಷ ತತ್ವ ನಿಶ್ಚಯ, ಅಪರೋಕ್ಷ ಜ್ಞಾನದಿಂದ ಭಗವಂತನಲ್ಲೇ ಅಚಲವಾದ ಬುದ್ಧಿ, ಹೊರಗೆ ಹೋಗುವುದೇ ಇಲ್ಲ. ಬೇರೆ ಕಾರಣ ಮಾಡಿದರೂ ಆ ಮನಸ್ಸು ಹೊರಗೆ ಹೋಗುವುದಿಲ್ಲ. ಆ ಹಂತಕ್ಕೆ ಬಂದಾಗ
ನೀನು ನಿಜವಾದಂತಹ ಈ ಜ್ಞಾನಕ್ಕೋಸ್ಕರ ಏನೊಂದು ಪ್ರಯತ್ನ ಪಟ್ಟಿದ್ದಿ, ಆ ಪ್ರಯತ್ನದ ಫಲವನ್ನು ನೀನು ಹೊಂದಿದಾಗಾಯಿತು. ಯಾಕೆಂದರೆ ಯೋಗ ಮುವಾಂಸತಿ, ಆಗ ನಿನಗೆ ಭಗವತ್ ಪ್ರಾಪ್ತಿ ಆಯಿತು, ಯೋಗದ ಫಲವನ್ನು ನೀನು ಪಡೆದಾಗಾಯಿತು. ಅಂತೂ ಏನಾಯಿತು ಅಂದರೆ, ಹಾಗಾದರೆ ಹಂತ ಹಂತದಲ್ಲಿಯೂ ಕರ್ಮಾನುಷ್ಠಾನ ಮಾಡಬೇಕು. ಗೊಂದಲದಿಂದ ಗೊಂದಲ ಇರುತ್ತೆ ಮೊದಲು, ನಿನಗೆ ಪರೋಕ್ಷ ನಿಶ್ಚಯವೇ ಸರಿಯಾಗಿ ಆಗಿರುವುದಿಲ್ಲ, ಪರೋಕ್ಷ ನಿಶ್ಚಯ ಆಗಿರುವುದಿಲ್ಲ, ಆವಾಗಲೂ ಕರ್ಮಾನುಷ್ಠಾನ ಮಾಡಿದೆ. ಪರೋಕ್ಷ ನಿಶ್ಚಯ ಆಯಿತು, ನೀನು ಧ್ಯಾನ ಮಾಡ್ತಾ ಇರ್ತೀಯ, ಆ ಹಂತದಲ್ಲಿಯೂ ಧ್ಯಾನದಿಂದ ಹೊರಗೆ ಬಂದಾಗ ಮತ್ತೆ ಸತ್ಕರ್ಮಾನುಷ್ಠಾನ ನಿವೃತ್ತಿ ಕರ್ಮ ಮಾಡ್ತಾ ಇರಬೇಕು. ಆವಾಗ ನೀನು ಸಂಪ್ರಜ್ಞಾತ ಸಮಾಧಿಯಿಂದ ಏರಿ ಅಸಂಪ್ರಜ್ಞಾತ ಸಮಾಧಿಗೆ ಇರ್ತಿ, ಆ ಏರುವ ತನಕೂ ನಿನ್ನ ಮತ್ತೆ ಕರ್ಮಾನುಷ್ಠಾನ ನಡೀತಾ ಇರಬೇಕು. ನೀನು ಧ್ಯಾನ ಸಮಾಧಿ ಅಸಂಪ್ರಜ್ಞಾತ ಸಮಾಧಿ, ಆ ಅಸಂಪ್ರಜ್ಞಾತ ಸಮಾಧಿ ಆ ಸೋಪಾನಕ್ಕೆ ಏರಿ ಆ ದೊಡ್ಡ ಉದಾತ್ತವಾದಂತಹ ಆ ಒಂದು ಧ್ಯಾನದ ಅಷ್ಟಾಂಗ ಯೋಗದ ಗೌರೀಶಂಕರ ಶಿಖರಕ್ಕೆ ಏರಿ ಅಲ್ಲಿ ದೇವರನ್ನು ಕಂಡಾಗ ಆ ಹಂತದಲ್ಲಿ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಬಾಹ್ಯ ಪ್ರಪಂಚದ ಎಚ್ಚರವೇ ಇಲ್ಲ, ಅಲ್ಲಿ ಮಾತ್ರ ಕರ್ಮ ಯೋಗ ಇಲ್ಲ. ಆದರೆ ಆ ಅವಸ್ಥೆ ಏರುವ ತನಕ ಕರ್ಮಾನುಷ್ಠಾನ ಮಾಡ್ತಾ ಇರುವುದು. ಅಲ್ಲಿ ಏರಿದ್ದಂದ್ರೆ ಬಾಹ್ಯ ಪ್ರಪಂಚದ ಎಚ್ಚರ ಇರುವುದಿಲ್ಲ, ದೇವರನ್ನು ಕಾಣ್ತಾ ಇರ್ತಾರೆ, ಅವನಿಗೆ ಕರ್ಮಾನುಷ್ಠಾನ ಮಾಡಲಿಕ್ಕಾಗೋದೇ ಇಲ್ಲ. ಅಲ್ಲಿ ಇಲ್ಲ ಅಷ್ಟೇ, ಅದು ಮುಂದೆ ಹೇಳ್ತಾರೆ. ಅಸಂಪ್ರಜ್ಞಾತ ಸಮಾಧಿ ವ್ಯವಸ್ಥೆಗೆ ಏರಿದಾಗ ಅಲ್ಲಿ ಅವನನ್ನು ಎಬ್ಬಿಸಿ ಸಂಧ್ಯಾವನೆ ಆಯಿತು ಕರ್ಮಾನುಷ್ಠಾನ ಮಾಡುವಂತ ಹೇಳುವಾಗಿಲ್ಲ, ಸಂಧ್ಯಾವನೆ ಮಾಡುವಂತ ಹೇಳುವಾಗಿಲ್ಲ. ಅದಕ್ಕಿಂತ ಸಂಧ್ಯಾವನಿಗಿಂತ ಹೆಚ್ಚಿನ ಫಲ ದೇವರ ದರ್ಶನದಿಂದ ಅವನು ಪಡೆದಿರ್ತಾನೆ. ಅದಕ್ಕೋಸ್ಕರ ಅವನು ಸಂಧ್ಯಾವಂದನೆ ಆಯಿತು ಹೇಳಪ್ಪ ಅಂತ ಹೇಳಬಾರ್ದು. ಅಲ್ಲಿ ಮಾತ್ರ ಅವನಿಗೆ ಕರ್ತವ್ಯದ ನಿರ್ಬಂಧ ಇಲ್ಲ. ಅಲ್ಲಿವರೆಗೆ ಆ ಇವತ್ತಲ್ಲಿ ಏರುವ ತನಕ ಮಾಡ್ತಾ ಇರಬೇಕು. ಗೊಂದಲದಿಂದ ಪರೋಕ್ಷ ನಿಶ್ಚಯ ಆಗುವ ತನಕ ಮಾಡಬೇಕು. ಪರೋಕ್ಷ ನಿಶ್ಚಯ ಆದರೆ ಧ್ಯಾನದ ಮೆಟ್ಟಲನ್ನು ಏರುವ ಸಂದರ್ಭದಲ್ಲಿ ಅಲ್ಲಿ ಆವಾಗ ಮಾಡಬೇಕು. ಸಂಪ್ರಜ್ಞಾತ ಸಮಾಧಿಯಲ್ಲಿ ಮಾಡಬೇಕು ಎಚ್ಚೆತ್ತ ನಂತರ, ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿ ಮಾತ್ರ ಇಲ್ಲ. ಅಲ್ಲಿ ದೇವರ ದರ್ಶನ ಆದಾಗ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂಪ್ರಜ್ಞಾತ ಸಮಾಧಿಯಲ್ಲಿ ಬಾಹ್ಯ ಪ್ರಪಂಚದ ಎಚ್ಚರ ಬಂದಾಗ ಮತ್ತೆ ಸುಮ್ಮನೆ ಸಂಧ್ಯಾವಂದನ ಮಾಡಲೇಬೇಕು. ಅವನು ಎಚ್ಚರ ಆಯಿತು, ಇದ್ದಕ್ಕಿದ್ದಾಗ ಎಚ್ಚರ ಆಗ್ತಾನೆ, ಸಂಧ್ಯಾವಂದನ ಹೋಗ್ಬೇಕು. ಅಸಂಪ್ರಜ್ಞಾತ ಸಮಾಧಿಯಲ್ಲಿ, ಸಂಪ್ರಜ್ಞಾತ ಸಮಾಧಿಯಲ್ಲಿ ಬಾಹ್ಯ ಪ್ರಪಂಚದ ಎಚ್ಚರ ಇದ್ದೇ ಇರುತ್ತೆ ಅವರಿಗೆ, ಅಲ್ಲಿ ಮಾಡಲೇಬೇಕು. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ದೇವರ ದರ್ಶನ ಮಾಡ್ತಾನೆ, ಆದ್ರಿಂದಾಗಿ ಅಲ್ಲಿ ಮಾತ್ರ ಇಲ್ಲ. ಅಂತೂ ಆ ಮೆಟ್ಟಲು ಏರುವ ತನಕ ಕರ್ಮಯೋಗ ಅನಿವಾರ್ಯವಾಗಿರುತ್ತೆ ಅಂತ ಕೃಷ್ಣ ಹೇಳಿದ. ಆ ಮೆಟ್ಟಲನ್ನು ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆ ಅಲ್ಲಿ ತಲುಪಿ ಅಲ್ಲಿ ದೇವರ ದರ್ಶನದಿಂದ ಬುದ್ಧಿ ಸ್ಥಿರವಾಗಿರುತ್ತೆ, ಆಗ ನೀನು ನಿಜವಾದ ಕರ್ಮಯೋಗದ ಫಲವನ್ನು ಪಡೆದ ಹಾಗೆ ಅಂತ ಕೃಷ್ಣ ಹೇಳ್ತಾ, ಕರ್ಮಾನುಷ್ಠಾನದ ಅವಧಿಯನ್ನು ಜ್ಞಾನಕ್ಕೋಸ್ಕರ ನಾವು ಮಾಡ್ತಕ್ಕಂಥ ಕರ್ಮಾನುಷ್ಠಾನ ಎಲ್ಲಿವರೆಗೆ ಎಂಬುದನ್ನು ಭಗವಂತ ವಿವರಿಸಿದ. ಅಲ್ಲಿಟ್ಟು ಬಂತು, ಏನು ಸಂಬಂಧ ಬಂತು ಅಂದರೆ, ಸಮಾಧಾ ವಚರಾ ಬುದ್ಧಿ ತದಾ ಯೋಗ ಮಮಾಕ್ಷಿ. ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಗೇರಿದಾಗ ಭಗವದ್ ದರ್ಶನದಿಂದ ಆನಂದದಲ್ಲೇ ಮಗ್ನನಾದ ಮನಸ್ಸುಳ್ಳ ಆ ವ್ಯಕ್ತಿ ಬಾಹ್ಯ ಪ್ರಪಂಚದ ಬಗ್ಗೆ ಮನಸ್ಸು ಹರಿಸುವುದೇ ಇಲ್ಲ, ಅಲ್ಲಿ ದೇವರಲ್ಲೇ ಅಚಲವಾಗಿ ನಮ್ಮ ಬುದ್ಧಿ ಇರುತ್ತೆ, ಜ್ಞಾನಿಯ ಬುದ್ಧಿ ಇರುತ್ತೆ ಅಂತ. ಓಹೋ, ಅಪರೋಕ್ಷ ಜ್ಞಾನಿ, ಆ ಅಪರೋಕ್ಷ ಜ್ಞಾನಿ ವಿಚಾರವಂತ, ಅಪರೋಕ್ಷ ಜ್ಞಾನಿ ಮಾತ್ರ ಆ ದೇವರ ದರ್ಶನದಿಂದ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ತನ್ನ ಬುದ್ಧಿ, ಅವನ ಬುದ್ಧಿ ಅಲ್ಲೇ ಭಗವಂತನಲ್ಲೇ ಸ್ಥಿರ ಅಚಲವಾಗಿರುತ್ತೆ ಅಂತ. ಓಹೋ, ಸ್ಥಿತಪ್ರಜ್ಞನ ವಿಚಾರ ಬಂತು, ಅವನ ಪ್ರಜ್ಞೆ ಬುದ್ಧಿ ಅಲ್ಲೇ ನಿಂತಿರುತ್ತೆ ಅಂತ. ಸ್ಥಿತಪ್ರಜ್ಞ ಜ್ಞಾನಿಯ ವಿಚಾರ ಬಂದಾಗ ಇದ್ದಕ್ಕಿದ್ದಾಗೆ ಆ ಜ್ಞಾನಿ ಲಕ್ಷಣ ಏನು ಅಂತ ಅರ್ಜುನ ಪ್ರಶ್ನೆ ಮಾಡಿದಾಗ ಲಿಂಕ್ ಇದೆ, ಆದ್ರಿಂದಾಗಿ ಪ್ರಶ್ನೆ ಮಾಡ್ತಾನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ, ಸ್ಥಿತದಿ ಕಿಂ ಪ್ರಭಾಷೇತ ಕಿಮಾಸೀತ ಹೃದಯತ ಕಿಂ. ಮೊದಲನೇದ್ದು ಕಿಂ ಪ್ರಶ್ನಾರ್ಥ, ಅದು ಪ್ರಶ್ನೆ. ಎರಡನೇದು ಆಕ್ಷೇಪ. ಅಲ್ಲ, ನೀನು ಸಮಾಧ ವಚರಾ ಬುದ್ಧಿ ಅಂತ ಜ್ಞಾನಿ ದೇವರ ದರ್ಶನದಿಂದ ಅವನ ಬುದ್ಧಿ ಸ್ಥಿರವಾಗಿ ಭಗವಂತನೇ ಇರುತ್ತೆ ಅಂತ ಹೇಳಿದೆಯಪ್ಪ. ಇಂತಹ ದೇವರಲ್ಲೇ ಸ್ಥಿರವಾದ ಪ್ರಜ್ಞೆ ಉಳ್ಳಂತಹ ಅಪರೋಕ್ಷ ಜ್ಞಾನಿ ಇದ್ದಾರಲ್ಲ, ಅವನ ಭಾಷಾ ಏನು, ಅವನ ಲ್ಯಾಂಗ್ವೇಜ್ ಏನಲ್ಲ? ಆಮೇಲೊಟ್ಟಕ್ಕೆ ಅರ್ಥ ಆಗ, ಭಾಷಾ ಶಬ್ದಕ್ಕೆ ಏನು ಕನ್ನಡವು ಸಂಸ್ಕೃತವು ಈ ಭಾಷಾ ಶಬ್ದ ಮಾಡಿದ್ದಲ್ಲ, ಭಾಷಾ ಶಬ್ದಕ್ಕೆ ಲಕ್ಷಣ ಏನು ಅಂತ ಅರ್ಥ, ಜ್ಞಾನಿಯ ಲಕ್ಷಣ ಏನು ಅಂತ ಒಂದು ಪ್ರಶ್ನೆ. ಅಲ್ಲಯ್ಯ, ಜ್ಞಾನಿ ಲಕ್ಷಣ ನಿನಗೆ ಗೊತ್ತಿಲ್ವಾ? ಸಮಾಧಿಸ್ತಸ್ಯ, ಅಲ್ಲೇ ನೀನೇ ಹೇಳಿದ್ದು, ಮತ್ತೆ ನೀನು ಪ್ರಶ್ನೆ ಕೇಳ್ತಿಲ್ಲ, ನೀನೇ ಹೇಳಿದ್ದಲ್ಲಪ್ಪ. ಸಮಾಧಿಸ್ತಸ್ಯ, ಸಮಾಧಿಸ್ತಸ್ಯ ಅಂದರೆ ಅಸಂಪ್ರಜ್ಞಾತ, ಮತ್ತೆ ಸಮಾಧಿ ಅಂದರೆ ಪಕ್ಕ ಅರ್ಥ ಆಗುವುದಿಲ್ಲ. ಪ್ರಯತ್ನ ಇಲ್ಲದೆ ದೇವನನ್ನು ಧ್ಯಾನ ಮಾಡೋದು ಸಮಾಧಿ, ಅಷ್ಟಾಂಗ ಯೋಗದಲ್ಲಿ ಒಂದು ಸಮಾಧಿ ಅಂತ. ಧಾರಣ ಧ್ಯಾನ
ಮತ್ತು ಸಮಾಧಿ. ಸಮಾಧಿ ಅಂದರೆ ಆ ಪ್ರಯತ್ನ ಇಲ್ಲದೆ ದೇವರ ಧ್ಯಾನ ಮಾಡೋದು, ಪ್ರಯತ್ನವೇ ಮಾಡೋ ಹಾಗಿಲ್ಲ ಅದು. ಅದು ಅಲ್ಲಿ ಆ ಧ್ಯಾನ ಮಾಡ್ತಾರೆ, ಹೊರಗಿರದ ಪ್ರಪಂಚದ ಬಗ್ಗೆ ಎಚ್ಚರ ಇದ್ದರೆ ಅದು ಸಂಪ್ರಜ್ಞಾತ ಸಮಾಧಿ ಆಗುತ್ತೆ. ಬಾಹ್ಯ ಪ್ರಪಂಚದ ಎಚ್ಚರವೇ ಇರುವುದಿಲ್ಲ, ಯಾಕೆ ದೇವರನ್ನ ಕಾಣ್ತಾ ಇರ್ತಾನೆ. ಅಸಂಪ್ರಜ್ಞಾತ ಸಮಾಧಿ ಹೊರಗಿನ, ಅದು ಅಸಂಪ್ರಜ್ಞಾತ ಸಮಾಧಿ. ಅಲ್ಲ ನೀನೇ ಹೇಳಿದ್ದೀಯಲ್ಲಪ್ಪ ಸಮಾಧಿಸ್ತಸ್ಯ ಅಂತ ಹೇಳಿದ್ದಿ, ನಿನಗೆ ಲಕ್ಷಣ ಗೊತ್ತುಂಟು ಜ್ಞಾನಿದು. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ದೇವರೆಲ್ಲ ಮನಸ್ಸು ಇಟ್ಟವನು, ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯನ್ನು ಏರಿದವನು, ಅವನು ಜ್ಞಾನಿ. ಬಾಹ್ಯ ಪ್ರಪಂಚದ ಎಚ್ಚರ ಇಲ್ಲದೇನೆ ದೇವರ ಪ್ರಯತ್ನ ಇಲ್ಲದೇನೆ ದೇವರನ್ನು ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾನೆ ಅಂದರೆ ಅವರಿಗೆ ದೇವರ ದರ್ಶನ ಆಗಿದೆ ಅಂತ ಅರ್ಥ. ದೇವರ ದರ್ಶನ ಆದ್ರಿಂದಾಗಿ ಅವನ ಬುದ್ಧಿ ಎಲ್ಲ ಇರುತ್ತೆ, ಅದು ಜ್ಞಾನಿ ಲಕ್ಷಣ. ನೀನೇ ಹೇಳ್ತಾ ಇದ್ದೀವಿ ಮತ್ತು ಕೇಳ್ತಾ ಇದ್ದೇವೆ ಅಂದರೆ ಅಯ್ಯೋ ನನ್ನ ಅಭಿಪ್ರಾಯ ನನಗೆ ಗೊತ್ತಿಲ್ಲ, ನನಗೆ ಇದು ಗೊತ್ತುಂಟು, ಜ್ಞಾನಿದು ಸಮಾಧಿ ಸಂಪ್ರಜ್ಞಾತ ಸಮಾಧಿ ಅವಸ್ಥೆ ಅಥವಾ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆ ಇದು ಒಂದು ಲಕ್ಷಣ ನನಗೆ ಗೊತ್ತಿದೆ ಜ್ಞಾನಿದು. ಅದಕ್ಕೆ ನಾನು ಇದನ್ನು ಅನುವಾದ ಮಾಡ್ತೇನೆ, ನನಗೆ ಗೊತ್ತಿದೆ ಅಂತ ತಿಳಿಸೋಕ್ಕೋಸ್ಕರವೇ ನಾನು ಅನುವಾದ ಮಾಡ್ತಾ ಇದ್ದೇನೆ. ನಾನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿದೆ, ನಾನು ಲಕ್ಷಣ ಅಂತ ಇನ್ನೊಂದು ಲಕ್ಷಣ ಏನು ಅಂತ ಏನು ಕೇಳ್ತಾ ಇದ್ದೀನಿ. ಗೊತ್ತಿದ್ದೀವಿ ನನಗೆ, ಆ ಲಕ್ಷಣ ಗೊತ್ತೇ ಇದೆ. ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆ ಅವನು ತಲುಪಿದ್ದಾನೆ, ಅದು ಒಂದು ಲಕ್ಷಣ ಅಂತ. ಆದರೆ ಅಷ್ಟು ನಾನು ಅದು ನನಗೆ ಗೊತ್ತಿದೆ, ಗೊತ್ತಿದ್ದು ನೀನು ಹೇಳುವ ಅಗತ್ಯ ಇಲ್ಲ. ಮತ್ತೆ ಇನ್ನೊಂದು ಲಕ್ಷಣ ಹೇಳು, ಯಾಕೆ ಇದು ಗೊತ್ತಿದ್ದು ಅದು ಇನ್ನೊಂದು ಲಕ್ಷಣಕ್ಕೆ ಯಾಕಪ್ಪ ಕೈ ಹಾಕಿದ್ದೀನಿ. ಇನ್ನು ಈ ಲಕ್ಷಣ ಗೊತ್ತಿದೆಯಲ್ಲ ಮತ್ತೆ ತಿಳ್ಕೊ ಇನ್ನೊಂದು ಲಕ್ಷಣ ಯಾಕೆ ಅದ್ರೆ ಯಾಕೆ ಹೇಳ್ತೀನಿ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದರ ಅಭಿಪ್ರಾಯ ಈಗ ಅಸಂಪ್ರಜ್ಞಾತ ಸಮಾಧಿ ವ್ಯವಸ್ಥೆಗೆ ಎಲ್ಲಿರುವುದಾಗಲಿ, ಸಂಪ್ರಜ್ಞಾತ ಸಮಾಧಿ ವ್ಯವಸ್ಥೆಯಲ್ಲಿ ಇರುವುದಾಗಲಿ, ಇದು ಯಾವಾಗಲೂ ಇರುವುದಿಲ್ಲ ಜ್ಞಾನಿಯಲ್ಲಿ, ಯಾವಾಗಲೂ ಇರ್ತಕ್ಕಂಥ ಲಕ್ಷಣ ಏನು ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಯಾವಾಗಲೂ ಇರ್ತಕ್ಕಂಥ ಲಕ್ಷಣವೇ ಬೇಕ್ರಿ. ಏನ್ರಿ ಗೋವಿನ ಲಕ್ಷಣ ಏನ್ರಿ ಅಂತ ಕೇಳಿದ್ರೆ, ಗೋವಿನ ಲಕ್ಷಣ ಏನು ಅಂತ ಕೇಳಿದ್ರೆ, ವತ್ಸವತ್ವಂ ಗೋಹೋ ಲಕ್ಷಣ ಅಂತ ಹೇಳುದ, ಅಥವಾ ಘಂಟಾವತ್ತು ಕಡೆ ಗಂಟೆ ಕಟ್ಟಿರ್ತಾರೆ ಇದನ್ನು ಗೋವಿನ ಲಕ್ಷಣ ಅಂತ ಹೇಳುದ. ಆ ಗಂಟೆ ಎಲ್ಲ ತಾಳುತ್ತೆ, ಗುಟ್ಟುವಾಗ ಗಂಟೆ ಇರಲಿಲ್ಲ ಮತ್ತೆ ಒಟ್ಟು ಸಮಯದಲ್ಲಿ ಗಂಟೆ ತಾಳಿ ಹೋಗುತ್ತೆ. ಅದು ಯಾರು, ಯಾಕಂದ್ರೆ ಒಂದು ಸಾರ್ವತ್ರಿಕವಾಗಿ ಸರ್ವಕಾರದಲ್ಲಿ ವ್ಯವಹಾರ ಇದು ಹಸು ಅಂತ ವ್ಯವಹಾರ ಮಾಡಲಿಕ್ಕೆ ಉಪಯೋಗವಾದ ಲಕ್ಷಣ ಬೇಕು. ಗಂಟೆ ಇರುವುದುಂಟಲ್ವ ಅದು ಯಾವಾಗಲೂ ಇರುವುದಿಲ್ಲ, ಗಂಟೆ ಕರು ಇರುವುದುಂಟಲ್ಲ ಅದು ಯಾವಾಗಲೂ ಇರುವುದಿಲ್ಲ. ಮತ್ತೇನು ಹೇಳಬೇಕು, ಯಾವಾಗಲೂ ಇರುತ್ತಂತ ಸಾತ್ನಾದಿ ಮೊತ್ತಂ ಅಂತ ಪತ್ತ ಅರ್ಥ ಆಗೋಲ್ಲ ಇಟ್ಟು ಸಾತ್ನಾದಿ ಮೊತ್ತಂ ಗೋರ್ ಲಕ್ಷಣ ಅಂತ ನಂಗೆ ಇಲ್ಲಿ ನೇತಾಡ ಸಾತ್ನ ಆದಿಪದಿಂದ ಏನು ಹೇಳಬೇಕು, ಸಾತ್ನಾದಿ ಮತ್ತೊಂದು ಇಕ್ಕೂ ಇದೆ ಯಾವುದಕ್ಕೆ ಸಾತ್ನ ಕೋರಿಗೂ ಇದೆ ನೇತಾಡತ್ತಿಲ್ಲ ಹೀಗೆ. ಅದಕ್ಕೆ ಆದಿಪದಿಂದ ಮತ್ತೆ ಇಟ್ಕೊಳ್ಬೇಕು ಇನ್ನೊಂದು ಸಿಂಧಾದಿಗಳು ಕೂಡ ಸಾತ್ನಾದಿ ಮತ್ತೊಂದು ಗೋರ್ ಲಕ್ಷಣ ಅಂತ ಹೇಳಿದ್ರೆ ಯಾವಾಗಲೂ ಇರುತ್ತೆ, ಗಂಟೆ ಇದ್ದಾಗಲ್ಲ ಯಾವಾಗಲೂ ಇರುತ್ತೆ. ಹಾಗಾಗಿ ಒಂದು ಇದನ್ನು ಗೋವು ಅಂತ ನಾವು ವ್ಯವಹಾರ ಮಾಡಬೇಕಾದ್ರೆ ಅದಕ್ಕೆ ಉಪಯುಕ್ತವಾದ ಒಂದು ಲಕ್ಷಣ ಬೇಕು. ಯಾರು ಸಾತ್ನಾದಿಗಳು ಇದ್ರೆ ಕನ್ನಡದಲ್ಲಿ ಗಂಗೆ ದೊಗಲು ಮತ್ತು ಗೋರು ಇದೆಲ್ಲ ಇದ್ರೆ ಅದು ಲಕ್ಷಣ, ಯಾವಾಗಲೂ ಇರುತ್ತೆ ಅದು ಗೋ ಅಂತ ವ್ಯವಹಾರ ಮಾಡಲಿಕ್ಕೆ ಉಪಯುಕ್ತ. ಆದರೆ ಸರ್ವದಾ ವ್ಯವಹಾರಕ್ಕೆ ಉಪಯುಕ್ತವಾದ ಲಕ್ಷಣ ಯಾವಾಗಲೂ ಇರುವಂತಹದ್ದಾಗಿದೆ ಅದು. ಹಾಗೆ ಸಮಾಧಿಯಲ್ಲಿ ಇರುವುದು ಯಾವಾಗಲೂ, ಅವನು ಸಮಾಧಿಯಲ್ಲಿ ಇರುವುದಿಲ್ಲ, ಸಮಾಧಿಯಿಂದ ಹೊರಗೆ ಬರ್ತಾನೆ. ಯಾವಾಗಲೂ ಜ್ಞಾನಿ ಸಮಾಧಿಯಲ್ಲಿ ಇರೋದು ಅದು ಯಾವಾಗಲೂ ಅವನ ಜ್ಞಾನಿ ಅಂತ ವ್ಯವಹಾರಕ್ಕೆ ಉಪಯುಕ್ತವಾದ ಲಕ್ಷಣ ಅಲ್ಲ ಅದು, ಯಾವಾಗಲೂ ಇರುವುದಿಲ್ಲ ಅದು ಸಮಾಧಿ ವ್ಯವಸ್ಥೆಯಲ್ಲಿ ಯಾವಾಗಲೂ ಇರ್ತಾರ. ಆದರೆ ಯಾವಾಗಲೂ ಇರ್ತಕ್ಕಂಥ ಅವನ ಜ್ಞಾನಿ ಅಂತ ವ್ಯವಹಾರ ಮಾಡಲಿಕ್ಕೆ ಉಪಯುಕ್ತವಾದ ಲಕ್ಷಣ ಯಾವುದು ಅಂತ ಕೇಳ್ತಾ ಇದ್ದೇನೆ. ಅದನ್ನು ಹೇಳಪ್ಪ ಕೃಷ್ಣ, ಸ್ಥಿತವೀಹಿ ಹಿಂ ಪ್ರಭಾಸೇತ. ಅದೇ ಯಾವುದು ಆ ಲಕ್ಷಣ, ಸಾರ್ವತ್ರಿಕವಾಗಿ ವ್ಯವಹಾರಕ್ಕೆ ಉಪಯುಕ್ತವಾದ ಲಕ್ಷಣ ಯಾವುದು, ಜ್ಞಾನಿಯ ಲಕ್ಷಣ ಯಾವುದು. ಅಸಂಪ್ರಜ್ಞ ಸಮಾಧಿ ಅವಸ್ಥೆಯಲ್ಲಿ ಇರುವುದೇ ಅಂದರೆ ಸಮಾಧಿ ಅಷ್ಟನ್ನು ಹೊರಗೆ ಬರುವಾಗ ಅವನನ್ನು ಜ್ಞಾನಿ ಅಂತ ಕರಿಬಾರ್ದು. ಹಾಗಾದರೆ ಸಮಾಧಿ ಅವಸ್ಥೆಯಲ್ಲಿ ಯಾವಾಗಲೂ ಇರುವುದಿಲ್ಲ, ಯಾವಾಗಲೂ ಅವನು ಜ್ಞಾನಿ ಅಂತ ವ್ಯವಹಾರ ಮಾಡಲಿಕ್ಕೆ ಬೇಕಾದ ಲಕ್ಷಣ ಬೇಕು. ಅದು ಯಾವುದು, ಸಾರ್ವಕಾಲಿಕವಾಗಿ ಸರ್ವದಾ ವ್ಯವಹಾರ ಮಾಡಲಿಕ್ಕೆ ಉಪಯುಕ್ತವಾದ, ಜ್ಞಾನಿ ಅಂತ ವ್ಯವಹಾರ ಮಾಡಲಿಕ್ಕೆ ಉಪಯುಕ್ತವಾದ ಲಕ್ಷಣ ಏನು ಅಂತ ಕೇಳ್ತಾನೆ. ಅದು ಪ್ರಶ್ನಾರ್ಥಕದಲ್ಲಿ ಅಲ್ಲಿ ಅದಕ್ಕೆ ಹೇಳಿದ್ದು ಭಾಷ ಎಂಬ ಶಬ್ದ ಗೊಂದಲ, ವಸ್ತುವಸ್ತು ಯೋಗ್ಯ ಶಬ್ದ ಇದು, ರೂಢಿ ಶಬ್ದವನ್ನು ಬಳಸಬೇಕಿತ್ತು. ರೂಢಿ ಅಂದರೆ ಲಕ್ಷಣ ಕಿಂ ಅಂತ ಹೇಳಿದ್ಬಿಟ್ಟು ಗೊಂದಲವಾಗುವ ರೀತಿಯಲ್ಲಿ ಯೋಗಿಕ ಶಬ್ದವನ್ನು ಬಳಸ್ತಾರೆ. ರೂಢಿ ಶಬ್ದ ಹೇಳ್ಬೋದು ಕಿಂ ಲಕ್ಷಣ ಅಂತ, ಕಿಂ ಲಕ್ಷಣ ಅಂತ ಕೇಳ್ತಾರೆ, ಲಕ್ಷಣ ಹೇಳಿ ಆಗಿದೆಯಲ್ಲಯ್ಯಾ ಅಂತ ಕೇಳ್ತಾನೆ. ಅದಕ್ಕೆ ನಾನು ಭಾಷ್ಯತೆ
ಅನಯಾನಿತಿ ಭಾಷಾ. ಯಾವುದರಿಂದಾಗಿ ನಾವು ವ್ಯವಹಾರ ಮಾಡ್ತೇವೋ, ಯಾವುದ್ರ ಯಾವ ಲಕ್ಷಣದಿಂದ ವ್ಯವಹಾರ ಮಾಡ್ತೇವೋ, ಆ ವ್ಯವಹಾರಕ್ಕೆ ಉಪಯೋಗಿಯಾದ ಲಕ್ಷಣ. ಆ ಭಾಷಾ ಶಬ್ದ ಯೋಗಿಕ ಶಬ್ದವನ್ನು ಬಳಸಿದಾಗ ವ್ಯವಹಾರಕ್ಕೆ ಉಪಯೋಗಿಯಾದ ಲಕ್ಷಣ ಅಂತ ಅರ್ಥ ಬರುತ್ತೆ. ಲಕ್ಷಣ ಏನಂತಂದ್ರೆ ಮಾಮೂಲು ಯಾವ ಲಕ್ಷಣ ಅಂದು ವ್ಯವಹಾರಕ್ಕೆ ಉಪಯುಕ್ತ ಲಕ್ಷಣವೇ ಆಗಬೇಕಾಗಿಲ್ಲ. ಭಾಷಾ ರೂಢಿಶಬ್ದ ಲಕ್ಷಣಂ ಕಿಂ ಅಂತ ಪ್ರಶ್ನೆ ಮಾಡಿದ್ದೇನೆ. ರೂಢಿಶಬ್ದವನ್ನು ಬಳಸದೇನೆ ಭಾಷಾ ಶಬ್ದವನ್ನು ಯೋಗಿಕ ಶಬ್ದವನ್ನು ಬಳಸಿದ್ರಿಂದಾಗಿ ವ್ಯವಹಾರಕ್ಕೆ ಉಪಯುಕ್ತವಾದ ಲಕ್ಷಣ ಏನು, ಯಾವ ಲಕ್ಷಣದಿಂದ ಇದನ್ನು ಜ್ಞಾನಿ ಅಂತ ನಾವು ಆ ವ್ಯಕ್ತಿಯನ್ನು ಕರೀತೇವೆ. ಜ್ಞಾನಿ ಎಂದಾಗಿ ವ್ಯಕ್ತಿಯನ್ನು ವ್ಯವಹಾರ ಮಾಡಬೇಕಾದ್ರೆ ಅವನ ಆ ಶಬ್ದದಿಂದ ಕರೀಬೇಕಾದ್ರೆ ಏನು ಲಕ್ಷಣ, ವ್ಯವಹಾರಕ್ಕೆ ಉಪಯುಕ್ತವಾದ ಲಕ್ಷಣ ಏನು ಅಂತ ಆ ಅರ್ಥ ಬರುತ್ತಂತೆ ಭಾಷಾ ಎಂಬ ಶಬ್ದವನ್ನು ಬಳಸಿದರೆ. ಯಾಕೆಂದರೆ ಭಾಷ್ಯತೆ ಅನಯಾ ಇತಿ ಭಾಷಾ, ಯಾವುದರಿಂದಾಗಿ ಜ್ಞಾನಿ ಇತಿ ಭಾಷ್ಯತೆ ವ್ಯವಹರಿಸಲ್ಪಡ್ತಾನೆ, ಜ್ಞಾನಿ ಎಂದಾಗಿ ವ್ಯವಹರಿಸಲ್ಪಡ್ತಾನೆ, ಯಾವುದರಿಂದಾಗಿ ವ್ಯವಹರಿಸಲ್ಪಡ್ತಾನೆ ಆ ಧರ್ಮ ಅದು ಭಾಷಾ ವ್ಯವಹಾರಕ್ಕೆ ಉಪಯುಕ್ತವಾದ ಲಕ್ಷಣ. ಯಾವ ಲಕ್ಷಣದಿಂದ ಜ್ಞಾನಿ ಅಂತ ವ್ಯವಹರಿಸಲ್ಪಡ್ತಾನೋ ಆ ಲಕ್ಷಣ ವ್ಯವಹಾರಕ್ಕೆ ಉಪಯುಕ್ತವಾದ ಲಕ್ಷಣ ಅಂತ ಅರ್ಥ ಬರಬೇಕು. ಲಕ್ಷಣ ಅಂತ ಹೇಳಿದ್ರೆ ಅರ್ಥ ಬರ, ರೂಢಿ ಶಬ್ದನ ಬಳಸಿದ್ರೆ ಬರೋಲ್ಲ, ಯೋಗಿಕ ಶಬ್ದನ ಬಳಸಿದ್ರೆ ಮಾತ್ರ ಬರುತ್ತೆ. ಅದಕ್ಕೆ ಲಕ್ಷಣ ವ್ಯವಹಾರಕ್ಕೆ ಉಪಯುಕ್ತವಾದ ಜ್ಞಾನಿ ಅಂತ ಹೆಸರಿಸಲಿಕ್ಕೆ ಕರೀಲಿಕ್ಕೆ ಉಪಯುಕ್ತವಾದ ಆ ಶಬ್ದವನ್ನು ಬಳಸಲಿಕ್ಕೆ ಉಪಯುಕ್ತವಾದ ಲಕ್ಷಣ ಏನು, ಅದು ಯಾವಾಗಲೂ ಇರತಕ್ಕಂಥ ಲಕ್ಷಣ, ಯಥಾಗತದಿಂದ ಬಂದು ಹೋಗ್ತಕ್ಕಂತಹ ಲಕ್ಷಣ ಬೇಡ ನಮಗೆ, ಅದು ವ್ಯವಹಾರಕ್ಕೆ ಉಪಯುಕ್ತವಾಗುವುದಿಲ್ಲ. ಗಂಟೆ ಎಂದು ಗೋವಿನ ಲಕ್ಷಣ ಅಂತ ಹೇಳಿದ್ರೆ ಗಂಟೆ ಯಾವಾಗಲೂ ಇರುವುದಿಲ್ಲ, ಯಾವಾಗಲೂ ಗೋವಂತ ಗುರುತಿಲಿಕ್ಕೆ ವ್ಯವಹಾರ ಮಾಡಲಿಕ್ಕಾಗಲ್ಲ. ಯಾವಾಗಲೂ ಇರುವಂತಹದ್ದು ಲಕ್ಷಣ ಅಂದರೆ ಸಾಸ್ನಾದಿಮತ್ವ, ಅದು ಯಾವುದು ಅಂತ ಹೇಳಿದಂತೆ ಇಲ್ಲಿ ಪ್ರಶ್ನೆ. ಎರಡನೇ ಏನಿದೆ ಶ್ಲೋಕದಲ್ಲಿ, ಸ್ಥಿತದಿ ಕಿಂ ಪ್ರಭಾಷೇತ ಕಿಮಾಸೀತ ವೃದೇತ ಕಿಂ, ಇಲ್ಲಿ ಕಿಂ ಕಿಂ ಕಿಂ, ಈ ಕಿಂ ಎಂಬುದಕ್ಕೆ ಮೊದಲನೇದು ಅದು ಕಿಂ ಶಬ್ದ ಸ್ತ್ರೀಲಿಂಗದಲ್ಲಿ, ಕಾ ಭಾಷ ಅದು ಪ್ರಶ್ನೆ. ಎರಡನೇ ಲೈನಲ್ಲಿ ಬಂದು ಉತ್ತರಾರ್ಧದಲ್ಲಿ ಬಂದಿರತಕ್ಕಂಥ ಕಿಂಪಕ್ಕೆ ಪ್ರಶ್ನಾರ್ಥದಲ್ಲಿ ಅಲ್ಲ ಆಕ್ಷೇಪಾರ್ಥದಲ್ಲಿ, ಅಲ್ಲಯ್ಯ ನೀವೇ ಸ್ಥಿತದಿ ಅಂತ ಹೇಳಿದ್ದಿ, ಆ ಭಗವ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಭಗವಂತನ ದರ್ಶನ ಆದಾಗ ಆ ಬಾಹ್ಯ ಪ್ರಪಂಚದ ಹತ್ರ ಅವನ ಮನಸ್ಸು ಹೋಗದೇ ಇಲ್ಲ, ದೇವರಲ್ಲೇ ಸ್ಥಿತಧಿ, ಅವನ ಪ್ರಜ್ಞೆ ಬುದ್ಧಿ ನೆಲ ನಿಂತಿರುತ್ತೆ, ಸ್ಥಿರಪ್ರಜ್ಞೆ ಉಳ್ಳವನಾಗಿರ್ತಾರೆ. ಹೌದಾ? ಆ ಹಂತಕ್ಕೆ ತಲುಪಿದಾಗ ಆ ಅಪರೋಕ್ಷ ಜ್ಞಾನಿ ಯಾಕೆ ಹಾಗಾದ್ರೆ ಅಂತ ಹಂತದಲ್ಲಿ ದೇವರಲ್ಲೇ ಮನಸ್ಸಿಟ್ಟು ಆನಂದ ಮಗ್ನಾಗಿ ದೇವರಲ್ಲೇ ಮನಸ್ಸಿಟ್ಟಿರ್ತಾನೆ, ಬಾಹ್ಯ ಪ್ರಪಂಚದ ಬಗ್ಗೆ ಅವನ ಮನಸ್ಸೇ ಹೋಗುವುದಿಲ್ಲ. ಹೀಗೆ ಈಗಿರಬೇಕಾದ್ರೆ ಆ ಹಂತಕ್ಕೆ ತಲುಪಿದಂಥ ಅಪರೋಕ್ಷ ಜ್ಞಾನಿ ಯಾಕಯ್ಯ ಮಾತಾಡ್ತಾನೆ, ಅವನು ಮಾತಾಡಿದ್ರೆ ಯಾಕೆ, ನೀನು ಮಾತುಕತೆ ಮಾಡಲಿಕ್ಕೆ ಬರ್ತೇನೆ, ನೀನಾದ್ರೂ ಬೆನಿಫಿಟ್ ಪಡಲಿಕ್ಕೆ ಬರ್ತೇನೆ ಅಂತ ಅರ್ಥ. ಮಾತುಕತೆಗೆ ಬರಬೇಕು ಅಂತ ಮಾತುಕತೆ ಯಾಕೆ ಮಾಡೋದು, ಯಾವುದೊಂದು ಪ್ರಯೋಜನ ಉದ್ದೇಶದಿಂದಲೇ ಅಲ್ವಾ, ಅಲ್ಲ ಅವನು ಮಾತುಕತೆ ಯಾಕೆ ಮಾಡ್ತಾನೆ, ಎಲ್ಲರ ಹತ್ರ ಮಾತಾಡ್ತಾನೆ ಯಾಕೆ, ಯಾಕೆ ಅವನು ಯಾವ ಪ್ರಯೋಜನ ಇಲ್ಲಲ್ಲ, ಯಾಕೆ ದೇವರನ್ನು ನೋಡಿ ಆನಂದ ನಮಗೆ ಕೃತಕೃತನಾಗಿರ್ತಾನೆ, ಅವನು ಯಾಕೆ ಮಾತಾಡಬೇಕ್ರಿ, ಕೆಲವರ ಹತ್ರ ಯಾಕೆ ಮಾತಾಡ್ತಾನೆ, ಯಾವ ಪ್ರಯೋಜನ ಉದ್ದೇಶದಲ್ಲಿ ಮಾತಾಡ್ತಾನೆ, ನೀವೇ ಹೇಳಿದ್ರಲ್ಲ ಪರಮಾನಂದ ಮಗ್ನಾಗಿ ಇಟ್ಟಿರ್ತಾನೆ ಅಂತ, ಅವನಿಗೆ ಭಾಷೆ ಪದ್ಮ ಎಚ್ಚರವೇ ಇಲ್ಲ, ಅವನು ಮಾತುಕತೆ ಯಾಕೆ ಮಾಡ್ತಾನೆ, ಯಾವ ಪ್ರಯೋಜನ ಉದ್ದೇಶ ಇದೆ ಅವನಿಗೆ, ನನಗೆ ಅರ್ಥವೇ ಆಗುದಿಲ್ಲ, ಯಾವ ಪ್ರಯೋಜನ ಉದ್ದೇಶ ಇರುವುದಿಲ್ಲಲ್ಲ ಯಾಕೆ ಮಾತಾಡ್ತಾನೆ ಅವನು, ಯಾವ ಪ್ರಯೋಜನ ಉದ್ದೇಶದಲ್ಲಿ ಮಾತಾಡ್ತಾನೆ. ಮತ್ತೆ ಕಿಮಾಶೀತ ಯಾಕೆ ಕೂತ್ಕೊಳ್ತಾನೆ ಅವನು, ಅಯ್ಯೋ ಕೂತ್ಕೊಳ್ಳೋದು ತಪ್ಪು, ಯಾಕೆಂದ್ರೆ ಕೂತ್ಕೊಳ್ತಾರೆ ಅಂದ್ರೆ ಸಂಪ್ರಜ್ಞಾತ ಸಮಾಧಿ ಸಮಾಧಿ ವ್ಯವಸ್ಥೆಯನ್ನು ಹೊರಗೆ ಬಂದು ಕೂತ್ಕೊಂಡಿರ್ತಾನೆ ಸುಮ್ಮನೆ, ಯಾಕೆ ಕೂತ್ಕೊಳ್ಬೇಕು ಅವನು, ಕೂತ್ಕೊಳ್ಳೋದು ಯಾಕೆ, ಸುಸ್ತಾಯ್ತು ಅಂತ ಕೂತ್ಕೊಳ್ತಾನ, ಯಾಕೆ ಕೂತ್ಕೊಳ್ತಾನೆ ಸುಸ್ತಾಯ್ತು ಅಂತ ಕೂತ್ಕೊಳ್ತಾನ, ಯಾಕೆ ಕೂತ್ಕೊಳ್ತಾನೆ ಹೇಳಿ, ಕೂತ್ಕೊಳ್ಳೋದು ಯಾಕೆ, ಮತ್ತೆ ಮಾತುಕತೆ ಆಗೋದು ಯಾಕೆ, ಯಾಕೆ ಓಡಾಡ್ತಾನ್ರಿ, ಯಾಕೆ ಓಡಾಡ್ತಾನೆ, ಓಡಾಡ್ಬೇಕಾದ್ರೆ ಅವನು ಕೂತ್ಕೊಳ್ಳೋದು ಯಾಕೆ, ಕೂತ್ರು ತಪ್ಪು ನಿಂತರು ತಪ್ಪು, ಅವನು ವ್ಯವಹಾರ ಮಾಡಿದ್ರೆ ತಪ್ಪು, ನಾನೆಲ್ಲ ಪ್ರತಿಯೊಂದು ವ್ಯವಹಾರ ಮಾಡೋದು ಪ್ರಯೋಜನ ಉದ್ದೇಶದಿಂದ, ಅವನು ಕೃತಕೃತ್ಯ ದೇವರನ್ನು ದರ್ಶನದಿಂದಿದ್ದಾನೆ, ಅವನು ಯಾಕೆ ಮಾತಾಡ್ತಾನೆ, ಅವನು ಯಾಕೆ ಕೂತ್ಕೊಳ್ತಾನೆ, ಅವನು ಯಾಕೆ ಓಡಾಡ್ತಾನೆ, ಅವನು ಯಾಕೆ ಊಟ ತಿಂಡಿ ಮಾಡ್ತಾನೆ, ಅವನಿಗೆ ಅರ್ಥವೇ ಆಗೋದಿಲ್ಲ. ಈಗ ಅವನು ಭಿಕ್ಷಾಟನೆ ಯಾಕೆ ಮಾಡ್ಬೇಕ್ರಿ, ಅಲ್ಲ ಅದೆಲ್ಲ ಮಾಡೋದಿಲ್ಲ ರೀ, ಅದೆಲ್ಲ ಹೇಳ್ಬೇಡ್ರಿ, ಶುಕ ವಾಮದೇವಾದಿಗಳೆಲ್ಲ ಮಾಡಿಲ್ವ ಭಿಕ್ಷಾಟನಾದಿಗಳನ್ನು, ಅವನು ಮಾತಾಡಿಲ್ವ, ಕೂತ್ಕೊಳ್ಳಿಲ್ವ, ಮಾತಾಡಿಲ್ವ, ಎಲ್ಲ ಓಡಾಡಿಲ್ವ, ಎಲ್ಲ ಮಾಡಿದ್ದಾರೆ, ಇದು ನನಗೆ ಅರ್ಥವೇ ಆಗೋದಿಲ್ಲ. ಯಾವ ಪ್ರಯೋಜನ ಉದ್ದೇಶ ಇರಬಾರ್ದು ಅವನಿಗೆ ನಿಜವಾಗಿ, ಮತ್ತೆ ಯಾಕೆ ಮಾತಾಡ್ತಾನೆ, ಯಾವ ಪ್ರಯೋಜನ ಉದ್ದೇಶ ಇರುತ್ತೆ ಅವನಿಗೆ, ಯಾವ ಪ್ರಯೋಜನ ಓಡಾಡಬೇಕು ಅವನು ಅಂತ ಆಕ್ಷೇಪಾರ್ಥದಲ್ಲಿ ಕಿಂ ಪ್ರಶ್ನ. ಅಯ್ಯೋ
ಕೇಶವ ಅಂತ ಸಂಬೋಧನೆ ಮಾಡ್ತಾನೆ. ಸರ್ವತ್ರ ವ್ಯವಹಾರಕ್ಕೆ ಉಪಯುಕ್ತವಾದ ಜ್ಞಾನಿಯ ಲಕ್ಷಣ ಏನಂದು ನಿನಗೆ ಗೊತ್ತಿಲ್ವ? ನೀನು ಹೇಳಲು, ನನ್ನ ಪ್ರಶ್ನೆಗೆ ಉತ್ತರ ಹೇಳಲು ಸಮರ್ಥ, ನನ್ನ ಈ ಗೊಂದಲಕ್ಕೆಲ್ಲ ಪರಿಹಾರ ಮಾಡಲಿಕ್ಕೆ ನಿನಗೆ ತಾಕತ್ತಿದೆ ಕೃಷ್ಣ. ಯಾಕೆ ನೀನು ಕೇಶವ ಅಲ್ವ? ಆದ್ದರಿಂದ ಕೇಶವ ಎಂಬ ಶಬ್ದಕ್ಕೆ ಕೇಶಾಮೇ ಅಂಶು ಸಂಹಿತಾಹ ಬನ್ನೆ ಬಹಳ ಹಿಂದೆ ಅಲ್ಲೆಲ್ಲೋ ಹೇಳಿದ್ದೆ, ಇಲ್ಲಿ ಹೇಳಿಲ್ಲ, ಅದಕ್ಕೆ ಇಲ್ಲೇ ಹೇಳ್ತೇನೆ ನಿಮಗೆಲ್ಲ. ಹೇಗೆ ಸಂಚಾರಿ ಭಗವದ್ಗೀತಾ ಉಪನ್ಯಾಸ ಆದ್ರಿಂದಾಗಿ ಅಲ್ಲಿ ಹೇಳಿದ್ದು, ಬ್ರಹ್ಮಪುರದಲ್ಲೇ ಎಲ್ಲೋ ಹೇಳಿದ್ದಿಲ್ಲ, ನಿಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ಇನ್ನೊಂದು ನಿಮಗೆ ಹೇಳಿದೆ ಅನ್ನೋ ತೊಂದರೆ ಇಲ್ಲ, ಯಾಕೆ ಪುನರುಕ್ತಿ ಬರುವ ಪ್ರಶ್ನೆ ಇಲ್ಲ. ಯಾಕೆ ಒಬ್ಬರೇ ಆಡಿಯನ್ಸ್ಗೆ ಹೇಳ್ತಾ ಇದ್ರೆ ಪುನರುಕ್ತಿ ಬರುತ್ತೆ, ಆ ಒಂದು ಭಯ ಇಲ್ಲ. ಎರಡು ಸತಿ ಹೇಳಿದ್ರು ಕೂಡ, ಮತ್ತೆ ಮತ್ತೆ ರಿಪೀಟ್ ಹೇಳಿದ್ರು ಕೂಡ ನನಗೆ ಪುನರುಕ್ತಿ ದೋಷ ಬರೋದು. ಯಾಕೆ ಆಡಿಯನ್ಸ್ ಬೇರೆ ಆದ್ರಿಂದಾಗಿ. ಕೇಶವ, ಕೇಶ ಅಂದರೆ ಬಹಳ ಅರ್ಥ ಇದೆ. ಪರಮಾತ್ಮ ಗುಂಗುರು ಕುದಲುಳ್ಳವನು, ಪ್ರಶಸ್ತವಾದ ಕುದಲುಳ್ಳವನು ಪರಮಾತ್ಮ. ಆದ್ರಿಂದಾಗಿ ಕೇಶವ ಅಂತ ಒಂದು ಅರ್ಥ ಇದೆ. ಇನ್ನೊಂದರ್ಥ, ಹರಿವಂಶದಲ್ಲಿ ಕೇಶವ ಕಾ ಈಶ, ಕಾ ಅಂದರೆ ಬ್ರಹ್ಮದೇವ, ಈಶ ಅಂದರೆ ರುದ್ರದೇವ, ಕ ಇತಿ ಓ ಕ ಕೋ ಇತಿ ಬ್ರಹ್ಮ, ಈಶ ರುದ್ರ. ಆವಾಂ ತವಾಂಗ ಸಂಭೂತವು, ನೀನು ನಮಗಿಬ್ಬರಿಗೂ ನೇಮ ನಿಯಾಮಕನಾಗಿದ್ದಿ. ಕಾ ಅಂದರೆ ಬ್ರಹ್ಮ, ಈಶ ಅಂದರೆ ರುದ್ರ, ಇವರಿಬ್ಬರು ಸೃಷ್ಟಿ ಮತ್ತು ಲಯ ಕಾರ್ಯದಲ್ಲಿ ತೊಡಗಿಸುವವನು. ಬ್ರಹ್ಮರುದ್ರ ಪ್ರವರ್ತಕ, ಬ್ರಹ್ಮರುದ್ರವನ್ನು ಸೃಷ್ಟಿ ಮತ್ತು ವ್ಯಾಪಾರದಲ್ಲಿ ವರ್ತಯತಿ, ಕೇಶವು ವರ್ತಯತಿ, ಬ್ರಹ್ಮರುದ್ರ ದೇವರನ್ನು ಸೃಷ್ಟಿ ಮತ್ತು ಸಂಹಾರದಲ್ಲಿ ನಿಯಮನಗೊಳಿಸುವವನು. ಆದ್ದರಿಂದಾಗಿ ನಿಯಾಮಕನಾಗಿ ನಿಂತವನು, ಆದ್ದರಿಂದಾಗಿ ಕೇಶವ. ಹಾಗಾಗಿ ಬ್ರಹ್ಮರುದ್ರರಿಗೆ ನಿಯಾಮಕನಾಗಿರ್ತಕ್ಕಂಥ ಮಹಾ ಸಾಮರ್ಥ್ಯವುಳ್ಳ ನಿನಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಡುವ ತಾಕತ್ತಿದೆ, ಅದರಿಂದಾಗಿ ಉತ್ತರ ಕೊಡುವಂಥ ಅಭಿಪ್ರಾಯ. ಇನ್ನೊಂದರ್ಥ, ಕೇಶಾಮಿ ಅಂಶು ಸಂಹಿತಾ, ಪರಮಾತ್ಮನಿಗೆ ಹೃಷಿಕೇಶ ಅಂತ ಹೆಸರು. ಒಂದರ್ಥ ಉಂಟು, ಹೃಷಿಕಂದರೆ ಇಂದ್ರಿಯ, ಇಂದ್ರಿಯಕ್ಕೆ ನಿಯಾಮಕ ಅಂತ. ಇನ್ನೊಂದರ್ಥ ಹೇಳ್ತಾರೆ, ಹರ್ಷದಾಯಕವಾದ ಕೇಶ ಅಂದರೆ ಕಿರಣ ಉಳ್ಳವನು. ಭಗವಂತ ಸೂರ್ಯಚಂದ್ರರಲ್ಲಿ ನಿಂತು ಜಗತ್ತಿಗೆ ಅತ್ಯಂತ ಹರ್ಷದಾಯಕವಾದ ಕಿರಣವನ್ನು ಚೆಲ್ತಾನೆ. ಸೂರ್ಯಚಂದ್ರರ ಕಿರಣ ಜಗತ್ತಿನಲ್ಲಿ ಹರಡುವುದರಿಂದಾಗಿಯೇ ಜಗತ್ತಿಗೆ ಸಂತೋಷವಾಗ್ತದೆ. ಹರ್ಷದಾಯಕವಾದ ಸೂರ್ಯಚಂದ್ರರ ಕಿರಣವನ್ನು ಈ ಜಗತ್ತಿನ ಮೇಲೆ ಯಾರು ಚೆಲ್ತಾ ಇದ್ದಾನೆ? ಅಂತಹ ಪರಮಾತ್ಮ ಹರ್ಷದಾಯಕವಾದ ಚಂದ್ರ ಸೂರ್ಯರ ಕಿರಣ ಉಳ್ಳವನು. ಯಾಕೆಂದರೆ ಯಚ್ಚಂದ್ರ ಸಮೇ ಯಚ್ಚಂದ್ರಮಸಿ ಯಜ್ಜಾಗ್ರಮು ತತ್ತೇಜೋ ವಿದ್ಯಮಾಮಕ. ಚಂದ್ರನಲ್ಲೇ ಆಗಲಿ ಸೂರ್ಯನಲ್ಲೇ ಆಗಿರುವ ಕಿರಣ ಅದು ನನ್ನ ಅಧೀನವಾದ, ಸ್ವಂತ ಅವರದ್ದಲ್ಲ, ಅದು ನನ್ನ ಅಧೀನವಾದ. ಹೀಗೆ ಜಗತ್ತಿಗೆ ಹರ್ಷದಾಯಕವಾದ ಸೂರ್ಯಚಂದ್ರರ ಕಿರಣವನ್ನು ಜಗತ್ತಿಗೆ ಚೆಲ್ಲುವವನು ಕಿರಣ. ಕೇಶ ಅಂದರೆ ಕಿರಣ, ಹರ್ಷದಾಯಕವಾದ ಸೂರ್ಯಚಂದ್ರ ಕಿರಣವನ್ನು ಚೆಲ್ಲುವವನು, ಅದಕ್ಕೆ ನಿಯಾಮ ಅದರ ಸ್ವಾಮಿಯಾದವನು. ಆದ್ದರಿಂದಾಗಿ ಭಗವಂತನಿಗೆ ಹೃಷಿಕೇಶ ಅಂತ ಹೆಸರು. ಈಗ ಇನ್ನೊಂದು ಅರ್ಥ ಆಯ್ತು ಇವಾಗ, ಯಾಕೆಂದರೆ ಕೇಶ ಅಂದರೆ ಕಿರಣ, ಕಿರಣ ಅಂದರೆ ಯಾವ ಕಿರಣ? ಇಲ್ಲಿ ಮತ್ತೆ ಅರ್ಥ ಇನ್ನೊಂದು ಅರ್ಥ, ಜ್ಞಾನ ಕಿರಣ, ಜ್ಞಾನ ಕಿರಣ ಉಳ್ಳವನು. ಸಾವಿರಾರು ಜ್ಞಾನ ಕಿರಣ ಉಳ್ಳವನು. ಜ್ಞಾನ ಮರೀಚಿ ಮಾಲಿ ಅಂತ ವೇದವ್ಯಾಸನ ಹೇಳ್ತಾರೆ. ಹಾಗೆ ಪರಮಾತ್ಮನು ಕೂಡ, ಭಗವಾನ್ ಕೃಷ್ಣನು ಕೂಡ, ಯಾದವ ಕೃಷ್ಣನು ಕೂಡ ಜ್ಞಾನ ಕಿರಣದ ಸೂರ್ಯ. ಜ್ಞಾನ ಎಂಬ ಸಹಸ್ರಾಂಶು, ಜ್ಞಾನ ಎಂಬ ಸಾವಿರಾರು ಕಿರಣದಿಂದ ಸಂಪನ್ನನಾದವನು. ಜಗತ್ತಿಗೆ ಜ್ಞಾನ ಕಿರಣವನ್ನು ಚೆಲ್ಲುವವನು, ಅಪಾರವಾದ ಜ್ಞಾನ ಕಿರಣದ ರಾಶಿ ಪರಮಾತ್ಮ. ಆ ಅರ್ಥದಲ್ಲಿ ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡುವ ತಾಕತ್ತಿದೆ. ನೀನು ಜ್ಞಾನರಶ್ಮಿ, ಜ್ಞಾನ ಸೂರ್ಯ, ಜ್ಞಾನ ಕಿರಣ ಇಲ್ಲವನು, ಜ್ಞಾನ ಮರೀಚಿ ಮಾಡಿ ಎಂಬ ಅರ್ಥದಲ್ಲಿ ಕೇಶವ ಎಂಬುದಾಗಿ ಸಂಬೋಧನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ. ಭಗವಾನುವಾಚ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವ ಆತ್ಮನಾ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಛತೆ. ಜ್ಞಾನಿಯ ಲಕ್ಷಣ ಏನು ಅಂದರೆ, ಎಲ್ಲ ಮನಸ್ಸಿನಲ್ಲಿರುವ ಕಾಮನೆಯನ್ನು, ನಿಷಿದ್ಧವಾದ ಕಾಮನೆಯನ್ನು ಯಾರು ತ್ಯಾಗ ಮಾಡ್ತಾನೆ? ಯಾರು ಪರಮಾತ್ಮನಲ್ಲೇ ಇದ್ದವನಾಗಿ, ಮನಸ ಇದ್ದವನಾಗಿ, ಪರಮಾತ್ಮನ ಅನುಗ್ರಹದಿಂದ, ಅವರ ದರ್ಶನದಿಂದ,
ಅನ್ಯತ್ರ ಅಲಂ ಬುದ್ಧಿ, ಬೇರೆ ಎಲ್ಲವೂ ಸಾಕು, ಸಾಕಪ್ಪ ಇಷ್ಟು ದೇವರ ದರ್ಶನ ಆಗ್ತಾ ಇದೆ ಸಾಕು ಅಂತ. ಭೌತಿಕ ಪ್ರಪಂಚದಲ್ಲಿ ಅಲಂ ಬುದ್ಧಿ ಉಳ್ಳನು ಸಾಕು, ತುಷ್ಟ ಸಂತುಷ್ಟಿ ಸಾಕು ಸಾಕು ಅಂತ ಅಲಂ ಬುದ್ಧಿ ಉಳ್ಳವನು ಯಾರು? ಅವನು ಜ್ಞಾನಿ. ಜ್ಞಾನಿಯ ಲಕ್ಷಣ ಏನಂದರೆ ಎಲ್ಲ ಮಾನಸಿಕವಾದ ನಿಷಿದ್ಧ ಕಾಮನ ತ್ಯಾಗಪೂರ್ವಕವಾಗಿ ಭಗವಂತನಲ್ಲೇ ಮನಸ್ಸು ನೆಲೆಗೊಂಡವನು. ಭಗವದ್ ಅನುಗ್ರಹದಿಂದ ಆನಂದದಿಂದ ವೈಶೇಷಿಕ ಪ್ರಪಂಚದ ಬಗ್ಗೆ ಅಲಂ ಬುದ್ಧಿ ಉಳ್ಳವನು, ಸಾಕು ಅಂತ ಬುದ್ಧಿ ಉಳ್ಳವನು. ಅದು ಅದು ನಿಜವಾದ ಜ್ಞಾನಿಯ ಲಕ್ಷಣ. ಒಂದು ಪ್ರಶ್ನೆ ಬರುತ್ತೆ, ಕಾಮನಾತ್ಯಾಗ ಮಾಡಿದರೆ ಅವನು ಚೇತನ ಆಗ್ತಾನ? ಎಲ್ಲ ಕಾಮನೆ ತ್ಯಾಗ ಮಾಡಿಬಿಟ್ರೆ ಚೇತನ ಇವೆಲ್ಲ. ಈ ಕುರ್ಚಿಗೆ ಏನಾದರೂ ಕಾಮನೆ ಇದೆಯಾ? ದೀಪೋತ್ಸವ ಇವತ್ತು ಮಾಡಿಸ್ಬೇಕು ಅಂತ ಇಲ್ಲ, ಇದು ಜಡ. ಪ್ರವಚನ ಕೇಳಬೇಕು ಅಂತ ಒಂದು ಇಚ್ಛೆ ಇದೆಯಾ? ಇಲ್ಲ, ಯಾಕೆ ಜಡ ಪದಾರ್ಥ. ಹಾಗೆ ಇವನು ಎಲ್ಲ ಕಾಮನೆಯನ್ನು ತ್ಯಾಗ ಮಾಡಿದರೆ ಅದು ಜಾಡ್ಯ. ಈ ಜ್ಞಾನಿಯಾದವನು ಜಾಡ್ಯವಸ್ಥೆಗೆ ಜಾರಿ ಬಿಡ್ತಾನಲ್ರಿ ಅಂತ ಯಾರಾದರೂ ಕೇಳಿದರೆ ಹೇಳ್ತಾ ಇದ್ದಾರೆ, ಮನೋಗತ ಅಂತ. ಮನಸ್ಸಿನಲ್ಲಿರುವ ಕಾಮನೆಯನ್ನು ತ್ಯಾಗ ಮಾಡಿದನು, ಯಾಕೆಂದರೆ ಅವನ ಸ್ವರೂಪದಲ್ಲಿ ದುಷ್ಟಕಾಮ ಮನೋಧರ್ಮ ತಸ್ಮಾಧ್ಯೇಯ ಸದೈವ ಸಹ ಅದುಷ್ಟಕಾಮ ಚಿದ್ರೂಪ ಜೀವಾಭಿನ್ನ ಸ್ವರೂಪದ. ಒಂದು ಎರಡು ಕಾಮನ ಇದೆ ಏಕಕಾಲದಲ್ಲ. ಕೆಲವರಿಗೆ ಈ ಆಸ್ತಿಕ ಕಾಮಕರು ಅಂತಿರ್ತಾರೆ, ಓದ್ಕೊಂಡವರು ವೈದಿಕರು ಅಂತ ಇಟ್ಕೊಳ್ಳಿ. ವೈದಿಕರು ಚೆನ್ನಾಗಿ ಓದ್ಕೊಂಡಿದ್ದಾರೆ, ದೇವರ ಬಗ್ಗೆ ಸಿಕ್ಕಾಪಟ್ಟೆ ಏನಿದೆ ಏನ್ರಿ ರಾಯರೆ ನಂಬಿಕೆ ಇದೆ, ಓದ್ಕೊಂಡಿದ್ದಾರೆ. ಏಕಾದಶಿ ಉಪ್ಪಿಟ್ಟು ತಿನ್ನಬೇಕು ಅಂತ ಆಸೆ ಇಲ್ಲ, ಆದ್ರೆ ಬಂದ್ಬಿಟ್ರು ಉಪ್ಪಿಟ್ಟು ತಿನ್ಬೇಡ ಅಂತ ಆಸೆ ಇರುವಾಗಲೇ ಉಪ್ಪಿಟ್ಟು ತಿನ್ಬೇಕು ಅಂತ ಆಸೆ ಬರುತ್ತೆ. ಏಕಕಾಲದಲ್ಲಿ ವಿರುದ್ಧ ಕಾಮನೆ ಹೇಗೆ ಬಂತ್ರಿ? ಅವ್ರು ಆಚಾರ ಓದ್ಕೊಂಡಿದ್ದಾರೆ ಎಲ್ಲ ಆಗ್ತದೆ, ನಿಷಿದ್ಧಂದು ಗೊತ್ತುಂಟು. ಉಪ್ಪಿಟ್ಟು ತಿಂದ್ರೆ ಭಾಳ ಅನರ್ಥ ಆಗುತ್ತೆ ಅಂತ ತಾಯ್ರೆ. ಏಕಾದಶಿ ದಿವಸ ಊಟ ಮಾಡಿದರೆ ಗೋಹತ್ಯಾಗಿಗಿಂತ 1000 ಪಟ್ಟು ದೊಡ್ಡ ಪಾಪ ಬರುತ್ತೆ ಅಂತ. ಮೂರು ಲೋಕದಲ್ಲಿರುವ ಪಾಪಗಳೆಲ್ಲ ಆ ದಿವಸ ಉಪ್ಪಿಟ್ಟಿನಲ್ಲಿರುತ್ತೆ ಅಂತ ಕೆಲವರು ಹೇಳಿದರು. ಯಾಕೆಂದರೆ ಉಪ್ಪಿಟ್ಟು ತಿಂದರೆ ಪರವಾಗಿಲ್ಲ, ಅನ್ನದಲ್ಲಿ ಮಾತ್ರ ಇರೋದು ಅಂತ. ಉಪ್ಪಿಟ್ಟು ಅನ್ನನೇ ಆಗುತ್ತೆ ಅಂತ ಕೆಲವರು ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಉಪ್ಪಿಟ್ಟು ಅನ್ನದಿ ಗ್ರಾಚಾರ, ಯಾಕೆಂದರೆ ಕೃಷ್ಣ ಲವಣ ಯೋಗತಃ ಉಪ್ಪಿಟ್ಟು ಉಪ್ಪು ಹಾಕಬೇಕು ಹಾಯ್ ಕಣ್ಣೆ ಬರ. ಅದು ಉಪ್ಪಿಟ್ಟು ಮುಗಿತು, ಅದು ಅನ್ನನೇ. ಪಿಷ್ಟಂ ಲವಣ ಯೋಗತ ಆಯ್ತಾ, ಪಿಷ್ಟಕ್ಕೆ ಲವಣ ಸಂಬಂಧ ಬಂದ್ಬಿಟ್ಟು ಮುಗಿತು. ಉಪ್ಪಿಟ್ಟಾಗಬೇಕು, ಉಪ್ಪಾಗದೆ ಉಪ್ಪಿಟ್ಟಲ್ಲ ಅದಕ್ಕೆ ಆಯ್ತಾ ಹಣೆ ಬರ, ಅದು ಅನ್ನವೇ. ಆ ದಿವಸ ಮೂರು ಲೋಕದಲ್ಲಿರುವಂತಹ ಪಾಪ ಎಲ್ಲ ಅನ್ನವನ್ನು ಆಶ್ರಯಿಸಿಕೊಂಡಿರುತ್ತೆ. ಅದರಿಂದಾಗಿ ಏಕಾದಶಿ ಉಪವಾಸ ಮಾಡಬೇಕು, ಮಾಡಬೇಕು, ಏನು ತಿನ್ನಬಾರದು ಅಂತ ಗೊತ್ತಿದೆ. ಆ ದಿವಸ ತಿಂದ್ರೆ ಏನ್ರಿ? ಮಾತೃಗಮನ, ಬ್ರಹ್ಮಹತ್ಯ, ಗೋಹತ್ಯಾದಿಗಳಿಂದ, ಗೋಹತ್ಯಾದಿಗಳೇ ವಾಸಿಯಪ್ಪ ಈ ಏಕಾದಶಿ ತಿನ್ನೋದಕ್ಕಿಂತ ಅಂತ ಹೇಳಿದ್ದೀನಿ ಶಾಸ್ತ್ರದಲ್ಲಿ. ಅಷ್ಟು ಪಾಪ ಬರುತ್ತೆ. ಗೋಹತ್ಯೆ ಮಾಡಿದವರಿಗೆ ಗೋಹತ್ಯೆ ಮಾತ್ರ ಪಾಪ, ಏಕಾದಶಿ ತಿಂದವರಿಗೆ ಎಲ್ಲ ಪಾಪ. ಯಾಕೆ ಎಲ್ಲ ಎಲ್ಲ ಪಾಪ ಆ ದಿವಸ ಅನ್ನದಲ್ಲೇ ಇರು, ಆ ದಿವಸ ಅನ್ನ ತಿನ್ನೋದಲ್ಲ ಪಾಪ ತಿನ್ನೋದು ಅಂತ. ಕೇವಲ ಭೋಭವತಿ ಕೇವಲ ಗೊತ್ತಿದೆ ಆಚಾರ್ಯರಿಗೆ ಪಾಪ ಆತ್ಮಯಿಂದ ಭಾಗವತ ಶ್ರವಣ ಜೀವನ ಜೀವನ ಎಲ್ಲ ಮಾಡ್ತಾ ಇದ್ದುದು ಆಚಾರ್ಯರು. ಒಳಗಡೆ ಗೊತ್ತಿರುತ್ತೆ, ಅಯ್ಯೋ ತಿನ್ನಬಾರ್ದು ತಿನ್ನಬಾರ್ದು ತಿನ್ನು, ಏ ತಿನ್ಬೇಡ ತಿನ್ನಬಾರ್ದು ತಿನ್ನಬಾರ್ದು, ಏಕಾದಶಿ ಉಪವಾಸ ಮಾಡಬೇಕು ಅನ್ಕೊಂಡಿರುವಾಗಲೇ ತಿನ್ನಬೇಕು ತಿನ್ನಬೇಕು ಅಂತ ಇಷ್ಟ ಬರ್ತದೆ. ಆಚಾರ್ಯರು ಬೇರೆ ಇಲ್ಲ, ಒಬ್ಬರೇ ಆಚಾರ್ಯ ಅವರು, ಬೇರೆ ಆಚಾರ್ಯ ಅಲ್ಲ, ಒಬ್ಬರೇ ಆಚಾರ್ಯ. ಏಕಕಾಲದಲ್ಲೇ ತಿನ್ನಬೇಕು ತಿನ್ನಬಾರ್ದು ಅಂತ ಈ ವಿರುದ್ಧ ಕಾಮನೆ ಯಾಕೆ ಬರುತ್ತೀ ಒಂದೇ ಕಾಲದಲ್ಲಿ? ಅದರ ಅರ್ಥ ಏನಂದ್ರೆ ಕೇಳಿ, ಒಳಗಡೆ ಜ್ಞಾನ ಆತ್ಮ ಸ್ವರೂಪಭೂತವಾದ ಇಚ್ಛೆ ಆಗಿರುತ್ತೆ, ಅದು ನಿಷಿದ್ಧ ಇಚ್ಛೆ ಅಲ್ಲ. ಅಯ್ಯೋ ತಿನ್ನಬಾರ್ದು ತಿನ್ನಲೇಬಾರ್ದು ತಿನ್ನಲೇಬಾರ್ದು ಅಂತ ಇಚ್ಛೆ, ಸ್ವರೂಪಭೂತವಾದ ಇಚ್ಛೆ, ಚೇತನ ರೂಪವಾದ ಇಚ್ಛೆ, ಅದು ಒಳ್ಳೆ ಇಚ್ಛೆ. ತಿನ್ನಬೇಕು ತಿನ್ನಬೇಕು ಅಂತ ಆಚಾರನ ಕಾಡತ್ತಲ್ಲ, ಅದು ಯಾವ ಇಚ್ಛೆ? ಮಾನಸಿಕ ಇಚ್ಛೆ, ಜಡ ಜಡಭೂತವಾದ ಮನಸ್ಸಿನ ಇಚ್ಛೆ. ಹೀಗಿರುತ್ತೆ ಒಂದೇ ಕಾಲದಲ್ಲಿ ಎಲ್ಲ ಬರುತ್ತೆ, ಅದು ಒಳಗಡೆ ಒಂದು ಹೊರಗಡೆ. ಆತ್ಮ ಸ್ವರೂಪಭೂತವಾದ ಇಚ್ಛೆ ಚೆನ್ನಾಗಿರುತ್ತೆ. ಆಗ ಆ ಸಜ್ಜೀವ ಜೀವ ಸಜ್ಜೀವ ಸಜ್ಜೀವ ಆಗಿದ್ರೆ ಅವನ ಸ್ವರೂಪಭೂತವಾದ ಇಚ್ಛೆ ಅದುಷ್ಟ ಇಚ್ಛೆ, ಕೆಟ್ಟ ಇಚ್ಛೆ ಮಾಡೋದಿಲ್ಲ. ಏಕಾಶಿ ತಿನ್ನಲೇ ಇಚ್ಛೆ ಮಾಡ್ತಾ ಇರುತ್ತೆ. ಹೊರಗಡೆಯಿಂದ ಮಾನಸಿಕ ಇಚ್ಛೆಯನ್ನು ಮಾಡುತ್ತೆ, ಏಕಾಶಿ ತಿನ್ನಬೇಕು ಅಂತ ಇಚ್ಛೆ ಮಾಡುತ್ತೆ. ಕೊನೆಗೆ ಯಾವುದು ಮೆಜಾರಿಟಿ ಜಾಸ್ತಿ ಆಗುತ್ತೆ ನೋಡ್ಬೇಕು.
ಯಾಕೆಂದ್ರೆ ಇದು ಡೌನ್ ಆಗಿರುತ್ತೆ. ಆತ್ಮ ಸ್ವರೂಪೂತವಾದ ಇಚ್ಛೆ ಅಷ್ಟು ಕೆಲಸ ಮಾಡಿಲ್ಲ ಅಂದ್ರೆ ಏನ್ ಮಾಡುತ್ತೆ? ಹೊರಗಿನ ಮನಸ್ಸಿನ ಇಚ್ಛೆ ಅಂತಕ್ಕಂಥ ತಿಂದೇ ಬಿಡ್ತಾನೆ. ಅದು ಯಾಕೆ ಹೇಳಿದೆ ಅಂದ್ರೆ ಸುಮ್ಮನೆ ತಮಾಷೆಗೋಸ್ಕರ ಹೇಳಿದ್ದಲ್ಲ. ಅಂದ್ರೆ ಎರಡು ಇಚ್ಛೆ ಇರುತ್ತೆ, ಮಾನಸ ಇಚ್ಛ ಜಡಭೂತವಾದ ಮನಸ್ಸಿನಲ್ಲಿರುವಂತಹ ನಿಷಿದ್ಧವಾದ ಇಚ್ಛೆ ಇರುತ್ತೆ, ಆತ್ಮಸ್ವರೂಪಭೂತವಾದ ಇಚ್ಛೆ ಇರುತ್ತೆ. ಇವನು ಎಲ್ಲ ಇಚ್ಛೆ ತ್ಯಾಗ ಮಾಡ್ತಾನೆ ಅಂದ್ರೆ ಸರ್ವಾತ್ಮನ ಇಚ್ಛೆ ತ್ಯಾಗ ಮಾಡಿದ್ರೆ ಅವನು ಜಡ ಜಾಡ್ಯ ಬನ್ನತ್ತೆ, ಜ್ಞಾನಿ ಜಡನಾಗಿಬಿಡ್ತಾನೆ. ಅದನ್ನ ಇಚ್ಛೆ ಹಾಗಾದ್ರೆ ಏನು ಮಾನಸಿಕವಾದ ಶಾಸ್ತ್ರ ನಿಷಿದ್ಧವಾದ ಇಚ್ಛೆಯನ್ನೆಲ್ಲ ಬಿಡ್ತಾನೆ. ಮಾನ ಅಲ್ರಿ ರಾಯರೇ, ಏನ್ರಿ ಹೀಗೆ ಇರ್ತೀರಿ? ಮನಸ್ಸನ್ನು ಬಿಟ್ಟು ಇಚ್ಛೆ ಇರುತ್ತಾ? ಮನಸ್ಸಲ್ಲೇ ಇರ್ತೀರಿ, ಮನೋಗತಾನ ಇಚ್ಛೆ ಅಂತ ಯಾಕೆ ಹೇಳಬೇಕು? ಮನಸ್ಸಲ್ಲೇ ಇಚ್ಛೆ ಇರೋದಲ್ಲ, ಅಲ್ಲ ಮನಸ್ಸಿನ ಮಾತ್ರ ಇಚ್ಛೆ ಇರುವುದಲ್ಲ, ಸ್ವರೂಪದಲ್ಲಿ ಇಚ್ಛೆ ಇರುತ್ತೆ, ಅದಕ್ಕೆ ಮನೋಗತ. ಮತ್ತೆ ಜ್ಞಾನ ಬಂದಂತರ ಹೋಗ್ದಂತ ಇಚ್ಛೆ ಸ್ವರೂಪಭೂತವಾದ ಇಚ್ಛೆ ಹೋಗಲ್ಲ, ಮನಸ್ಸಿನಲ್ಲಿರುವಂತ ಇಚ್ಛೆ ಮಾತ್ರ ಹೋಗುದು. ಯಾಕೆಂದ್ರೆ ಯಾವಾಗಲೂ ಮನೋಗತ ಅಂತ ಯಾಕೆ ಹೇಳಿದ್ರೆ, ಅಲ್ಲ ಜ್ಞಾನ ಬಂದಿರುವಂತರ ಇಚ್ಛೆ ಯಾಕೆ ಹೋಗ್ಬೇಕ್ರಿ ಅಂತ ಯಾರಾದ್ರೆ, ಕಾಮನ ಯಾಕೆ ಹೋಗ್ಬೇಕು ಅಂತ ಹೇಳಿದ್ರೆ, ವಿರೋಧಿಯಾದದ್ದು ಎಲ್ಲಿ ಇರುತ್ತೆ? ಇದರಲ್ಲಿ ಹೇಳಿ ಕಾಮನ ಇರುವುದು ಮನಸ್ಸಿನಲ್ಲಿ. ಮನಸ್ಸಲ್ಲಿ ಜ್ಞಾನ ಎಂಬ ವಿರೋಧಿ ಹುಟ್ಟಿದಾಗ ಅಲ್ಲಿ ಮನಸ್ಸಿನಲ್ಲಿರುವಂತಹ ಅದಕ್ಕೆ ಶತ್ರು. ಕಾಮಕ್ರೋಧಾದಿಗಳಿಗೆ ಶತ್ರು ಯಾವುದು? ಜ್ಞಾನ. ಅದು ಬಂದ್ರೆ ಅಲ್ಲಿ ವಿರೋಧಿ ಆಗಿರ್ತಕ್ಕಂಥದ್ದು ಯಾವ್ದು ಹೋಗ್ಬೇಕು? ಕಾಮನ ಹೋಗ್ಲೇಬೇಕು. ಯಾಕಂದ್ರೆ ಜ್ಞಾನದ ತಕ್ಷಣ ಹೋಗ್ತಕ್ಕಂಥದ್ದು ಅಂದ್ರೆ ಅದು ಮನಸ್ಸಿನಲ್ಲಿರುವಂತಹದ್ದು. ಜ್ಞಾನ ಹುಟ್ಟುದು ಮನಸ್ಸಿನಲ್ಲಿ. ಶತ್ರುಭೂತವಾದಂತಹ ಜ್ಞಾನ ಬಂದಾಗ ಅದರಿಂದ ಎಲ್ಲ ಕಾಮಕ್ರೋಧಾದಿಗಳೆಲ್ಲ ಹೋಗ್ಲೇಬೇಕು. ಅದನ್ನು ನಾಶ ಮಾಡ್ತಕ್ಕಂಥ ಶತ್ರು ಹುಟ್ಟಿಬಿಟ್ಟಿದ್ದಾನೆ ಮನಸ್ಸಿನಲ್ಲಿ. ಅಪರೋಕ್ಷ ಜ್ಞಾನ ಎಂಬಂತಹ ಶತ್ರು ಹುಟ್ಟಿದ್ರಿಂದಾಗಿ ನಮ್ಮ ಶತ್ರು ಆಗಿರ್ತಕ್ಕಂಥ ಕಾಮಕ್ರೋಧಾದಿಗಳೆಲ್ಲ ಆ ಅಪರೋಕ್ಷ ಜ್ಞಾನ ಎಂಬಂತಹ ಶತ್ರು ಈ ಕಾಮಕ್ರೋಧಾದಿಗಳನ್ನೆಲ್ಲ ನಾಶ ಮಾಡ್ತಾರೆ. ಅದಕ್ಕೆ ಯಾಕೆ ಹೋಗ್ಬೇಕು ಎಂಬುದಕ್ಕೆ ಮನೋಗತ. ಮನಸ್ಸಿನಲ್ಲಿರುವಂತಹ ದುಷ್ಟಕಾಮನೆ, ಮನಸ್ಸಿನ ಜ್ಞಾನ ಹುಟ್ಟಿದಾಗ ಆ ಶತ್ರು ಹುಟ್ಟಿದ್ರಿಂದಾಗಿ ಅಲ್ಲಿ ವಿರೋಧಿ ಆಗಿರ್ತಕ್ಕಂತಹ ನಮಗೆ ಶತ್ರು ಆಗಿರ್ತಕ್ಕಂತಹ ಕಾಮಕ್ರೋಧಾದಿಗಳೆಲ್ಲ ನಾಶ ಆಗಲೇಬೇಕು. ಅದು ಅದನ್ನು ಸ್ಪಷ್ಟವಾಗಿ ತಿಳಿಸಲಿಕ್ಕೋಸ್ಕರವೇ ಮನೋಗತ ಅಂತ ಹೇಳಿದ್ದು. ಮತ್ತೆ ಮನಸ್ಸಿನಲ್ಲಿರುವಂತಹದ್ದು ಶತ್ರು ಹೋಗುತ್ತೆ ವಿನಃ ಕಾಮ ಹೋಗುತ್ತೆ ವಿನಃ ಸ್ವರೂಪಭೂತವಾದ ಕಾಮ ಜ್ಞಾನದಿಂದ ಹೋಗುವುದಿಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ಮನೋಗತ ಅಂತ ಹೇಳಿದ್ರು. ಸೂಪರ್ ಪ್ರಜಾ, ಕೆಲವರಿಗೆ ಸ್ಮಶಾನ ಒಂದು ಹೇಳ್ತಾರೆ, ಕೆಲವರಿಗೆ ಕಾಮನ ಹೊರಟೋಗತ್ತೆ, ಇನ್ನು ಬಂದು ವ್ಯಾಮೋಹ ಅದು ಇಟ್ಕೊಳ್ಬಾರ್ದು ಅಂತ ಕಾಮನ ಬರುತ್ತೆ. ಕಾಮ ಅಂದ್ರೆ ಕೆಲವರಿಗೆ ಆಗುತ್ತೆ, ಏನು ತಿನ್ನಬಾರ್ದು. ಯಾಕೆ ತಿಂದಂತರ ಕೆಲವರು ಎಷ್ಟೋ ಮಾವಿನ ಹಣ್ಣು ತಿನ್ಬಿಟ್ರು ಅಂತ ಆಸ್ಪತ್ರೆ ಕೆಲವರು ಹೋಗ್ತಾರಂತೆ. ಪ್ರತಿ ವರ್ಷ ಸುದ್ದಿ ಕೇಳಿದೆ ಯಾವಾಗಲೂ ಏನಂದ್ರೆ ಸಿಕ್ಕಾಪಟ್ಟೆ ಮಾವಿನ ಹಣ್ಣು ಸೀಸನ್ನಲ್ಲಿ ಮಾವಿನ ಹಣ್ಣು ತಿನ್ನೋದು, ತಿಂದಂತರ ಆಸ್ಪತ್ರೆಗೆ ಹೋಗಿ ಪರಿಗಣಿಸ್ತೇವೆ, ಸಾಕಪ್ಪ ಸಾಕು ನೀನು ಮುಂದೆ ನಾನು ತಿನ್ನಲೇಬಾರ್ದು ಮಾವಿನ ಹಣ್ಣು ಅಂತ. ಆ ಮಾವಿನ ಹಣ್ಣು ತಿನ್ನಬಾರ್ದು ಅಂತ ಕಾಮನ ತ್ಯಾಗ ಆಯಿತು, ತ್ಯಾಗ ಮಾಡಿದ. ಮತ್ತು ಮುಂದಿನ ವರ್ಷ ಮಾವಿನ ಹಣ್ಣು ಸೀಸನ್ ಬಂದಾಗ ಅದೇ ಆಯ್ತು. ಪ್ರಜಾಹಾತಿ ಅಲ್ಲ, ಉತ್ಪದ್ಯಂತೆ ಇಲಿಯಂತೆ ದರಿದ್ರಾಣ ಮನೋರಥ ಅಂತ ಹೇಳಿದಾಗ ಒಂದ್ಸತಿ ಹುಟ್ಟುತ್ತೆ ಏನಾದರೂ ಸ್ಮಶಾನ ಇದಾಗಿ ಅಂತ ಹೇಳ್ತಾರಲ್ಲ ಹಾಗೆ. ನಮಗೆ ಕಾರಣ ಬಂಧುಗಳಲ್ಲಿ ಕಾರಣ ಹೋಗುತ್ತೆ, ಎಲ್ಲ ಹೋಗುತ್ತೆ, ಎಲ್ಲ ಒಂದು ತಾತ್ಕಾಲಿಕವಾಗಿ ಒಂದು ಆಕ್ಸಿಡೆಂಟ್ ಆದಾಗ ಮಾತ್ರ ಮತ್ತೆ ಯಥಾಪ್ರಕಾರ ಸಿಗುತ್ತೆ. ಈ ಪ್ರವಚನ ಕುತ್ಕೊಂಡಾಗ ಕಾಮನ ತ್ಯಾಗ ಮಾಡ್ತೇವೆ, ನಿಷಿದ್ಧದಲ್ಲಿ ಮಾಡಬಾರ್ದು ಅಂತ. ಪ್ರವಚನ ಎದ್ದು ಹೋದ ನಂತರ ದೇವರಿಗೆ ಸ್ಮಶಾನ ವೈರಾಗ್ಯ, ಆವಾಗಲೂ ನಮಗೆ ಈ ಕೆಟ್ಟ ಶಾಸ್ತ್ರ ನಿಷಿದ್ಧದೆಲ್ಲ ಕಾಮನ ಬೇಡ ಅಂತ ಅನಿಸುತ್ತೆ. ಕೊನೆಗೆ ಎಲ್ಲ ಮುಗಿದ ನಂತರ ಮತ್ತೆ ಯಥಾಗೆ ಬದ್ಧವಾಗಿ ಅಷ್ಟೇ. ಇಲ್ಲಿ ಬರುವ ತನಕ ಇಲ್ಲಿ ಅದೇ ಪುರಾಣದಲ್ಲಿ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಂತ ಎಲ್ಲ ಇದೆ. ಅದೆಲ್ಲ ತಾತ್ಕಾಲಿಕ ಕಾಮನ ತ್ಯಾಗ ಮಾಡ್ತೀವಿ, ಮತ್ತು ಪುನಃ ಯಥಾಪ್ರಕಾರ ಕಾಮನ ಹುಟ್ಟುತ್ತೆ. ಅದೆಲ್ಲ ಪ್ರಜಾಹಾತಿ, ಮತ್ತೆಂದೆಂದು ಚಿಗರ್ಲೇಬಾರದು ಅಂತಹ ಕಾಮನೆಯನ್ನು ತ್ಯಾಗ ಮಾಡ್ತಾನೆ. ಮತ್ತೆ ಮತ್ತೇನು ಮಾಡ್ತಾನೆ ಅಂದರೆ ಆತ್ಮನ್ನೇ ದೇವರಲ್ಲೇ ಮನಸ್ಸಿಟ್ಟು ದೇವರ ದರ್ಶನದಿಂದ ದೇವರ ಪ್ರಸಾದದಿಂದ ತುಷ್ಟ ತುಷ್ಟಿ ತುಷ್ಟಿ ಅಂದರೆ ಏನರ್ಥ? ನಮಗೆ ಯಾವಾಗ ಆನಂದ ಜಾಸ್ತಿ ಯಾವುದರಿಂದ ಆನಂದ ಆಗತ್ತೋ ಆವಾಗ ಅದಕ್ಕೆ ಅದಕ್ಕಿಂತ ವಿತರ ಯಾವುದರಿಂದ ಆನಂದ ಆಗಿದೆ ಅದು ಮಾತ್ರ ಬೇಕು, ಬೇರೆ ಯಾವುದು ಬೇಡ ಅಂತ. ಸಾಕು ಸಾಕಪ್ಪ ಸಾಕು ಅಂತ ಅನಿಸ್ತದೆ. ಬೇರೆ ಕಡೆಯಲ್ಲಿ ಅಲಂಬುದ್ಧಿ ಸಾಕು, ಇನ್ಯಾವುದು ಬೇಡ ಅಂತ. ಸರ್ವ ಕಾಮನ ಕಾಮಕ್ರೋಧಾದಿ ತ್ಯಾಗ ಮಾಡಿ ಭಗವಂತನ ದರ್ಶನದಿಂದ
ಬೇರೆ ಕಡೆಯಲ್ಲಿ ಸಾಕು ಎಂಬ ಬುದ್ಧಿ ಉಳ್ಳವನು, ಅಲಂ ಬುದ್ಧಿ ಉಳ್ಳವನು ಜ್ಞಾನಿ ಅಂತ ಈ ರೀತಿಯಾಗಿ ಜ್ಞಾನಿಯ ಲಕ್ಷಣವನ್ನು ಹೇಳಬೇಕು. ಪ್ರಶ್ನೆ ಒಂದು ಉಂಟೆ ಉಂಟು, ಮೊದಲನೇ ಪ್ರಶ್ನೆಗೆ ಉತ್ತರ ಬಂತು, ಆದರೆ ಎರಡನೇ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಅಲ್ಲಯ್ಯ ಬೇರೆ ಕಡೆ ಯಾವುದೂ ಬೇಡ ಸಾಕು ಅಂತ ಅಂದ್ಕೊಂಡವನು, ಮತ್ತೆ ಯಾಕೆ ಇನ್ನೊಬ್ಬರ ಹತ್ರ ಮಾತಾಡಬೇಕು, ಮಾತು ಸಾಕು ಅಂತ ಬುದ್ಧಿ ಬಂದಿದೆ ಇಲ್ಲ ಅವನಿಗೆ, ಮಾತು ಸಾಕು ಎಂಬ ಬುದ್ಧಿ ಬಂದಿದೆ ಅಲ್ವಾ, ಓಡಾಡಿದ್ದು ಸಾಕು ಎಂಬ ಬುದ್ಧಿ ಬಂದಿದೆ ಅಲ್ವಾ, ಮತ್ತೆ ಯಾಕೆ ಓಡಾಡ್ತಾನೆ, ಸಾಕು ಎಂಬ ಬುದ್ಧಿ ಬಂದವನು, ಇನ್ಯಾವುದು ಬೇಡಪ್ಪ ಸಾಕು, ಹೊರಗಿರೋದೆಲ್ಲ ಸಾಕು, ಸಾಕು ಎಂಬ ಬುದ್ಧಿ ಬಂದ ನಂತರ ಮತ್ತೆ ಮಾತುಕತೆ ಸಾಕು ಅಂತ ಬುದ್ಧಿ ಬಂದಿರುತ್ತೆ, ಮಾತುಕತೆ ಆಗಬಾರ್ದು, ಮತ್ತೆ ಮಾತಾಡಬಾರ್ದು, ಓಡಾಡಬಾರ್ದು, ಏನು ಮಾಡಬಾರ್ದು, ಯಾಕೆ ಮಾಡ್ತಾನೆ? ಈ ಪ್ರಶ್ನೆಗೆ ಉತ್ತರ ಬರಲಿಲ್ಲ, ಈ ಪ್ರಶ್ನೆಗೆ ಉತ್ತರ ಮುಂದುಂಟು. ಎಲ್ಲಿ ಬರುತ್ತೆ ಅಂದರೆ, ಯಾಮಿಷ ಸರ್ವಭೂತಾನ ಎಂಬಲ್ಲಿ ಭಗವಂತ ಇದಕ್ಕೆ ಉತ್ತರ ಕೊಡ್ತಾನೆ. ಎರಡನೇ ಉತ್ತರಾರ್ಧದಲ್ಲಿ ಮಾಡಿದ ಪ್ರಶ್ನೆಗೆ ಉತ್ತರ ಮುಂದೆ ಹೇಳ್ತಾನೆ. ಜ್ಞಾನಿಯ ಲಕ್ಷಣ ಏನಂತ ಹೇಳಿದಕ್ಕೆ ಮಾತ್ರ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಅಲ್ಲಿ ಸಾಮಾನ್ಯವಾಗಿ ತಿಳ್ಕೊಂಡ್ಬಿಡೋಣ, ಅದೇನು ಗೊತ್ತು ಅಂತ, ಪೂರ್ತಿಯಾಗಿ ನಿಷಿದ್ಧ ಕಾಮನ ಮಾಡೋದು ಮಾತ್ರ ಅದು ಮನಸ್ಸಿನಲ್ಲಿ ಮಾಡ್ತಾನೆ. ಸರ್ವಾತ್ಮನ ಕಾಮನ ತ್ಯಾಗ ಮಾಡಿದ್ರೆ ಅವನು ಜಡ ಆಗ್ತಾನೆ, ಸ್ವರೂಪಭೂತವಾದ ಕಾಮನ ಇದ್ದೇ ಇರುತ್ತೆ. ಹಾಗಾದ್ರೆ ನಿಷಿದ್ಧವಾದದ್ದನ್ನು ಸರ್ವಾತ್ಮನ ಕಾಮನ ತ್ಯಾಗ ಮಾಡಿದರೆ ಅಥವಾ ಮಾತುಕತೆ ಮಾಡಲಿಕ್ಕಾಗುವುದಿಲ್ಲ. ದೇಹ ಉಳಬೇಕು, ನನ್ನ ದೇಹ ಉಳಬೇಕು ಅಂತ ಶುಕ ವಾಮದೇವಾದಲ್ಲಿ ಭಿಕ್ಷಾಟನೆ ಯಾಕೆ ಮಾಡಿದ್ರು? ಭಿಕ್ಷಾಟನೆ ಮಾಡೋದು ಯಾಕ್ರಿ? ಬದುಕಬೇಕು ಅಂತ, ಬದುಕುವ ಇಚ್ಛೆ ಇದೆ ಆಯ್ತಲ್ಲ, ಮತ್ತೆ ಮತ್ತು ಪ್ರಯೋಜನ ಉದ್ದೇಶ ಬಂತಲ್ಲ ಅಲ್ಲಿ. ಅದಕ್ಕೆ ಒಂದ್ಸರ್ತಿ ಏನಾಗುತ್ತೆ ಅಂದರೆ, ಅಲ್ಲಿ ಹೇಳಿದ್ದಾರೆ ಒಂದೊಂದ್ಸರ್ತಿ ಮಾತುಕತೆ ಮಾಡ್ತಾನೆ, ಸ್ವಲ್ಪ ಅಭಿಪ್ರಾಯ ಅಭಿಸಂಧಿ ಫಲಾಭಿಸಂಧಿ ಇರುತ್ತೆ. ಏನಾಗುತ್ತೆ, ಆ ಭಗವಂತನ ಅಪರೋಕ್ಷ ಜ್ಞಾನ ಪಡೆದ ವ್ಯಕ್ತಿಗೆ ಒಮ್ಮೊಮ್ಮೆ ಪ್ರಾರಬ್ಧ ಕರ್ಮ ಇದ್ದರೆ ಆ ಭಗವಂತ ತಿರೋಹಿತನಾಗಿರ್ತಾನೆ. ಯಾವಾಗಲೂ ದೇವರ ದರ್ಶನ ಆದರೆ ಪರವಾಗಿಲ್ಲ, ಒಂದೊಂದ್ಸರ್ತಿ ದೇವರು ಮರೆಯಾಗಿರ್ತಾನೆ. ಮರೆಯಾದಾಗ ಪ್ರಾರಬ್ಧ ಕರ್ಮ ವಶಾತ್ ಭಗವಂತ ಮರೆಯಾದಾಗ ತಿರೋಹಿತನಾದಾಗ ಒಂದು ಸ್ವಲ್ಪ ಬಾಹ್ಯ ಪ್ರಪಂಚದ ಬಗ್ಗೆ ಅಭಿಸಂಧಿ ಅಭಿಪ್ರಾಯ ಉದ್ದೇಶ ಇರುತ್ತೆ. ಅದು ತಿನ್ನಬೇಕು ಇದಕ್ಕೆ ನಮ್ಮಂತೂ ಇರಲಿಲ್ಲ, ಸ್ವಲ್ಪ ಯತ್ಕಿಂಚಿತ್ ಫಲಾಭಿಸಂಧಿ ಇರುತ್ತೆ. ಯತ್ಕಿಂಚಿತ್ ಫಲಾಭಿಸಂಧಿ ಇರುವುದರಿಂದಾಗಿ ಅಲ್ಲಿ ಭಿಕ್ಷಾಟನಾದಿಗಳನ್ನು ಅವನು ಮಾಡ್ತಾನೆ. ಆದರೆ ನಮ್ಮಂತೆ ಸಿಕ್ಕಾಪಟ್ಟೆ ಓವರ್ ಆಗಿ ಇಂಟ್ರೆಸ್ಟ್ ಇಟ್ಟು ಮಾಡೋದಿಲ್ಲ, ಮತ್ತೆ ಭ್ರಾಚಾರ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ತಗೊಂಡು ಮಾಡೋದಿಲ್ಲ. ಯಾಕೆಂದರೆ ಒಂದೊಂದ್ಸತಿ ಆ ಪರಮಾತ್ಮನ ಅಪರೋಕ್ಷ ಜ್ಞಾನ ಮರೆಯಾಗಿ ಬಿಡುತ್ತೆ, ಆವಾಗ ಶುರು ಆಗುತ್ತೆ ನೋಡಿ. ದೇವರ ದರ್ಶನ ಯಾವಾಗಲೂ ಆದರೆ ಬಚಾವ ಮನುಷ್ಯ, ಎಲ್ಲಿಯಾದರೂ ಸ್ವಲ್ಪ ದೇವರ ದರ್ಶನ ಮರೆ ಆಯಿತು ಅವನು ಹಣೆ ಬರ ಶುರು ಆಗುತ್ತೆ. ಸ್ವಲ್ಪ ಅದು ತಿನ್ನಬೇಕು, ಇದು ತಿನ್ನಬೇಕು, ಅದು ಬೇಕು, ಇದು ಬೇಕು ಅಂತ ಚುಚ್ಚುಡುವ ನಮ್ಮಷ್ಟೇ ಇಲ್ಲ ಸ್ವಲ್ಪ. ಅದಕ್ಕೋಸ್ಕರ ಭಿಕ್ಷಾಟನಾದಿಗಳು ಸ್ವಲ್ಪ ಫಲದ ಅಭಿಸಂಧಿ ಇರುತ್ತೆ, ಅದರಿಂದ ಭಿಕ್ಷಾಟನಾದಿಗಳನ್ನು ಅವನು ಮಾಡ್ತಾನೆ ಅಂತ ಉತ್ತರ ಮುಂದೆ ಹೇಳ್ತಾರೆ. ಮುಂದೆ ಅವನು ಏನಂತ ಈಗಲೇ ಹೇಳಿ ಅಂತ ನಿಮಗೆಲ್ಲರಿಗೂ ಕೂಡ ಜಿಜ್ಞಾಸ ಬರುತ್ತೆ, ಆದ್ದರಿಂದ ಈಗ ಹೇಳಿದ್ದೇನೆ. ಇನ್ನೂ ಆ ಜ್ಞಾನಿಯ ಲಕ್ಷಣವನ್ನು ಹೇಳ್ತಾರೆ. ಕೇವಲ ಕಾಮನಾತ್ಯಾಗ ಮಾಡೋದಲ್ಲ, ಕಾಮದ ಜೊತೆಗೆ ಕ್ರೋಧ ಭಯ ಎಲ್ಲವುದನ್ನೂ ತ್ಯಾಗ ಮಾಡಿದ್ದಾರೆ. ಅದು ಮುಂದುವಿರುತ್ತಾನೆ ಕೃಷ್ಣ ಪರಮಾತ್ಮ ಅದನ್ನ ಹೇಳ್ತಾರೆ. ಆದರೆ ಒಂದು ಅಸಂಗತವಾದ ಪ್ರಶ್ನೆ ಮಾಡಿದ, ಅಸಂಗತವಾದ ಉತ್ತರವನ್ನು ಕೃಷ್ಣ ಹೇಳಿದ. ಅಲ್ಲಿಯ ಜ್ಞಾನಕ್ಕೆ ಉಪಾಯ ಏನು ಅಂತ ಬುದ್ಧಿಯೋಗೇ ಮೀಮಾಂಸನು ಅಂತ ಹೇಳಿದ್ದು, ಪ್ರತಿಜ್ಞೆ ಮಾಡಿದ್ದು. ಇಷ್ಟತ್ತರೆಗೆ ನಾನು ತತ್ವದ ಬಗ್ಗೆ ನಿನಗೆ ಉಪದೇಶ ಕೊಟ್ಟಿದ್ದೇನೆ, ಜ್ಞಾನದ ಬಗ್ಗೆ ಮಾತಾಡಿದ್ದೇನೆ, ಈಗ ಜ್ಞಾನಕ್ಕೆ ಯಾವುದು ಸಾಧನ ಉಪಾಯ ಅದರ ಬಗ್ಗೆ ನಾನು ಹೇಳ್ತೇನೆ ಅಂತೇಳಿ ಈ ಕೃಷ್ಣ ಜ್ಞಾನೋಪಾಯದ ಬಗ್ಗೆ ಹೇಳಬೇಕಿತ್ತು. ಅದು ಬಿಟ್ಟು ಇದ್ದಕ್ಕಿದ್ದಾಗೆ ಜ್ಞಾನೋಪಾಯವನ್ನು ಹೇಳುವಾಗ ಜ್ಞಾನೋಪಾಯದ ಬಗ್ಗೆ ಅರ್ಜುನ ಪ್ರಶ್ನೆ ಮಾಡಬೇಕಿತ್ತು, ಜ್ಞಾನೋಪಾಯದ ಬಗ್ಗೆ ಏನು ಹೇಳಬೇಕಿತ್ತು ಕೃಷ್ಣ ಉತ್ತರ ಹೇಳಬೇಕಿತ್ತು, ಇಬ್ಬರೂ ದಾರಿ ತಪ್ಪಿದ್ರು. ಇದ್ದಕ್ಕಿದ್ದಾಗೆ ಜ್ಞಾನೋಪಾಯವನ್ನು ಹೇಳುವ ಮಧ್ಯದಲ್ಲಿ ಅರ್ಜುನ ಜ್ಞಾನಿಯ ಪ್ರಶ್ನೆ ಮಾಡ್ತಾನೆ, ಜ್ಞಾನಿ ಲಕ್ಷಣ ಏನಂತ. ಕೃಷ್ಣ ತನ್ನ ಪ್ರತಿಜ್ಞೆಯನ್ನು ಹೊರತು ಜ್ಞಾನಿ ಲಕ್ಷಣ ಹೇಳಿಕೊಟ್ಟ, ಜ್ಞಾನ ಉಪಾಯವನ್ನು ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಕೃಷ್ಣ ಜ್ಞಾನೋಪಾಯದ ಬಗ್ಗೆನೇ ಹೇಳಬೇಕಿತ್ತು. ಈ ಪುಣ್ಯಾತ್ಮ ಕೇಳ್ತಕ್ಕಂಥ ಅರ್ಜುನನು ಕೂಡ ಜ್ಞಾನೋಪಾಯದ ಬಗ್ಗೆನೇ ಪ್ರಶ್ನೆ ಮಾಡಬೇಕಿತ್ತು. ಇದ್ದಕ್ಕಿದ್ದಾಗೆ ಜ್ಞಾನಿಯ ಲಕ್ಷಣದ ಬಗ್ಗೆ ಪ್ರಶ್ನೆ ಮಾಡ್ತಾನೆ, ಕೃಷ್ಣ ತನ್ನ ಪ್ರತಿಜ್ಞೆಗೆ ಮಾಡಿದ್ದು ಒಂದು, ಜ್ಞಾನೋಪಾಯದ ಬಗ್ಗೆ ಹೇಳ್ತೇನೆ ಅಂತ ಮತ್ತೆ ಹೇಳಿ ಅವನು ಜ್ಞಾನಿಯ ಲಕ್ಷಣ ಪ್ರಶ್ನೆ ಮಾಡಿದಾಗ ಅರ್ಜುನ ಒಂದು ಉತ್ತರ ಹೇಳುದು, ಜ್ಞಾನಿಯ ಲಕ್ಷಣ ಉತ್ತರ ಹೇಳ್ತಾನೆ. ಕಿಂಕೇನ ಸಂಗತ, ಪ್ರತಿಜ್ಞೆ ಮಾಡಿದ್ದೊಂದು, ಉತ್ತರ ಹೇಳೋದು ಇನ್ನೊಂದು, ಏನ್ರಿ ಅಸಂಗತವಾದದ್ದು ಕೃಷ್ಣ ಹೇಳ್ತಾನೆ ಅಂದ್ರೆ ಇದಕ್ಕೇನು ಉತ್ತರ ಅಂತ ನಾನು ಹೇಳೋಣ. ಇದರಲ್ಲೇ ಪೇಪರ್ನಲ್ಲಿ ಅಲ್ಲೇ ನಿಲ್ಲಿಸಿಬಿಟ್ಬೇಡಿ, ಈಗ ಪ್ರಶ್ನೆ ಮಾಡಿಕೊಂಡ್ರು ಅದಕ್ಕೆ ಉತ್ತರ ನಾಳೆ ಹೇಳ್ತಾರೆ ಅಂತ ಹೇಳಿದ್ದೆ.